ಅಪ್ಪನ ಟಿವಿಯ ಸಮಸ್ತ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ಭ್ರಷ್ಟಾಚಾರ ನಿರ್ಮೂಲನೆ ಹೇಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಭ್ರಷ್ಟಾಚಾರ ನಿಗ್ರಹ ಅಧಿಕಾರಿಗಳಾದ DYSP ಅವರಾದ ದಿನಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ಹೇಗೆ ಎನ್ನುವ ವಿಷಯದ ಬಗ್ಗೆ ಅವರು ಮಾತನಾಡಲಿದ್ದಾರೆ. ಮೊದಲಿಗೆ ಭ್ರಷ್ಟಾಚಾರ. ಭ್ರಷ್ಟಾಚಾರ ಅನೇಕ ವರ್ಷಗಳಿಂದ ಭಾರತವನ್ನು ಕಾಡ್ತಿರುವಂಥ ಅತಿದೊಡ್ಡ ಸಮಸ್ಯೆಯಾಗಿದೆ. ಇದುವರೆಗೆ 179 ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶ 79ನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ. ಅದರಲ್ಲೂ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಕರ್ನಾಟಕಕ್ಕೆ ಇದೆ. ಸೊ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವುದು ಹೇಗೆ, ಭ್ರಷ್ಟಾಚಾರ ನಿಮಗೆ ತೋರಿ ಬಂದರೆ ಹೇಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು DYSP ಅವರು ಮಾತಾಡಲಿದ್ದಾರೆ. ಸೊ ಮೊದಲಿಗೆ ಸರ್, ಭ್ರಷ್ಟಾಚಾರ ನಿರ್ಮೂಲನೆ ನಮ್ಮ ದೇಶದಲ್ಲಿ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ. ನಮ್ಮ ದೇಶದಲ್ಲಿ ನೀವು ಹೇಳಿದಾಗೆ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು ಒಂದು ಸರ್ವೆ ಮಾಡಿದಾಗ ನಮ್ಮ ದೇಶ 79 ಸ್ಥಾನದಲ್ಲಿದೆ, ಕರೆಕ್ಟ್. ಆದರೆ ನಾವು ರಾತ್ರಿ ಬೆಳಗಾಗೋದ್ರೊಳಗೆ ಎಲ್ಲ ಒಂದು ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ಅನ್ನೋದು ತಪ್ಪು, ಆ ಒಂದು ತಪ್ಪು ಕಲ್ಪನೆ ಇರಬಾರ್ದು. ಆದರೆ ಖಂಡಿತವಾಗ್ಲೂ ಇದನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಬೋದು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಭಾಳಷ್ಟು ಕ್ರಮ ತಗೊಳ್ತಾ ಇದೆ. ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಲೋಕಾಯುಕ್ತದಲ್ಲಿದ್ದಂಥ ಈ ಒಂದು ಭ್ರಷ್ಟಾಚಾರ ನಿಗ್ರಹ ದಳವನ್ನು ಏನು ಎನ್ಫೋರ್ಸ್ ಮಾಡ್ತಾ ಇದ್ರು, ಪೊಲೀಸ್ ಇಲಾಖೆಯನ್ನು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಆ ನಂತರ ಈ ಭ್ರಷ್ಟಾಚಾರ ನಿಗ್ರಹ ದಳ ಸ್ಥಾಪನೆಯಾಗಿದೆ. ಇದೇ ರೀತಿ ನಮ್ಮ ದೇಶದಲ್ಲಿ ಭಾಳಷ್ಟು ಕೆಲಸಗಳನ್ನು ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ಸಲುವಾಗಿ ಮಾಡ್ತಾ ಇದ್ದಾರೆ. ಬಹುಶಃ ನಿಮಗೆ ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ನಾವು ಭ್ರಷ್ಟಾಚಾರವನ್ನು ತಡೆಗಟ್ಟಬಹುದು. ಎಲ್ಲಿ ನಮಗೆ ಈ ಕ್ಯಾಶ್ ಡೈರೆಕ್ಟಾಗಿ ನಾವು ಎಲ್ಲಿ ನಾವು ಅದನ್ನು ಬಟವಡೆ ಮಾಡೋದಿಲ್ವೋ, ಅಥವಾ ಕೈಯಿಂದ ಕೈಗೆ ವಿನಿಮಯ ಆಗೋದಿಲ್ವೋ, ಥ್ರೂ ಆನ್ಲೈನ್ ಆಗ್ತದೋ, ಭ್ರಷ್ಟಾಚಾರಕ್ಕೆ ತುಂಬ ಕಡಿವಾಣ ಬೀಳ್ತದೆ. ಹೌದು. ಮತ್ತು ನಾವು ಪರಿಣಾಮಕಾರಿಯಾಗಿ ಈ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಅದನ್ನು ತಡೆಗಟ್ಟುವಂಥ ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಬಹುಶಃ ಒಂದು ನಾವು ಆಶಾವಾದಿಯಾಗಿರ್ಬೋದು. ಖಂಡಿತವಾಗ್ಲೂ ನಾವು ಭ್ರಷ್ಟಾಚಾರವನ್ನು ಪೂರಾ ತಡೆಗಟ್ಟಲಿಕ್ಕೆ ಅಥವಾ ಪೂರಾ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೂ ಭಾಳಷ್ಟು ಪ್ರಮಾಣದಲ್ಲಿ ಕಡಿಮೆಗೊಳಿಸಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ನಿಮಗೆ ಭ್ರಷ್ಟಾಚಾರ ಕಂಡುಬಂದ ಮಾಹಿತಿಗಳು ದೊರೆತರೆ ಯಾವ ರೀತಿ ನೀವು ಕ್ರಮವನ್ನು ಕೈಗೊಳ್ತೀರಿ? ನಮಗೆ ಭ್ರಷ್ಟಾಚಾರದ ಒಂದು ಮಾಹಿತಿ ಸಿಕ್ಕಿದಾಗ, ಬಹುಶಃ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರು ನೇರವಾಗಿ ನಮಗೆ ಸಂಪರ್ಕಿಸಿ ದೂರನ್ನು ಕೊಡಬಹುದು. ನಮ್ಮ ಠಾಣೆಗೆ ಹಾಜರಾಗಿ ಒಂದು ಲಿಖಿತವಾಗಿ ದೂರನ್ನು ಕೂಡ ಕೊಡಬಹುದು, ಅಥವಾ ಅವರು ಮಾಹಿತಿಯನ್ನು ಕೂಡ ಕೊಡಬಹುದು. ಈಗ ನಮ್ಮಲ್ಲಿ ಒಂದು ಟ್ರ್ಯಾಪ್ ಕೇಸ್ ಅಂತ ಮಾಡ್ತೇವೆ. ನಮ್ಮಲ್ಲಿ ಟ್ರ್ಯಾಪ್ ಕೇಸ್ ಅಂದರೆ ನೇರವಾಗಿ ರೆಡ್ ಹ್ಯಾಂಡ್ ಆಗಿ ಒಬ್ಬ ಪಬ್ಲಿಕ್ ಸರ್ವೆಂಟನ್ನು ಅವ ಲಂಚ ಪಡೆದುಕೊಳ್ಳುವಾಗ ನಾವು ಅವನನ್ನು ಹಿಡಿಯುವಂಥ ಒಂದು ವ್ಯವಸ್ಥೆ ಅದು, ಅದಕ್ಕೆ ಟ್ರ್ಯಾಪ್ ಅಂತ ಹೇಳ್ತೇವೆ. ಅಂಥ ಸಂದರ್ಭದಲ್ಲಿ ಅವ ಯಾರು ನೊಂದವರು ಅಥವಾ ದೂರುದಾರರು ಇರ್ತಾರೆ ನೇರವಾಗಿ ನಮ್ಮ ಠಾಣೆಗೆ ಬರಬೇಕು. ಓಕೆ. ನಮ್ಮ ಠಾಣೆಗೆ ಬಂದವರು ಒಂದು ದೂರು ಕೊಡಬೇಕು, ಲಿಖಿತವಾಗಿ ಕೊಡಬೇಕು. ಓಕೆ. ಆದರೆ ಬೇರೆ ಸಂದರ್ಭದಲ್ಲಿ ಅವರು ಠಾಣೆಗೆ ಬರದಿದ್ದರೂ ಕೂಡ ಮಾಹಿತಿಯನ್ನು ಕೊಟ್ಟರೆ ಸಾಕಾಗ್ತದೆ. ಓಕೆ. ನಮ್ಮ ನಾನು ಹೇಳಿದೆ ಪಬ್ಲಿಕ್ ಸರ್ವೆಂಟು ಅಂತ ಹೇಳಿದೆ. ಹೌದು. ನಮ್ಮ ವ್ಯಾಪ್ತಿ ಏನು ಅಂತ ಹೇಳಿದರೆ, ನಾವು ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತೇವೆ, ಸಾರ್ವಜನಿಕ ಸೇವಕರು ಅಂತೇಳಿ, ಅವರ ಮೇಲೆ ಮಾತ್ರ ನಾವು ಕ್ರಮ ಜರುಗಿಸಲಿಕ್ಕೆ ನಮಗೆ ಅಧಿಕಾರ ಇದೆ ನಮ್ಮ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ. ಅವರು ಯಾರು ಪಬ್ಲಿಕ್ ಸರ್ವೆಂಟು ಅಂತ ಹೇಳಿದರೆ, ಈ ಸರ್ಕಾರದಿಂದ ಯಾರು ಸಂಬಳ ತೆಗೆದುಕೊಳ್ತಾರೆ, ಹೌದು, ಗೌರ್ಮೆಂಟ್ ಸರ್ವೆಂಟ್ಸು, ಮತ್ತು ಸರ್ಕಾರದಿಂದ ಬೇರೆ ಬೇರೆ ರೀತಿಯಲ್ಲಿ ಅನುದಾನವನ್ನು ಪಡ್ಕೊಂಡು ನಡೆಸುವಂಥ ಸಂಸ್ಥೆಗಳು ಅಥವಾ ಸರ್ಕಾರದಿಂದ ಭತ್ತೆ ಪಡೆಯುವಂಥ ವ್ಯಕ್ತಿಗಳು ಅಥವಾ ಬೇರೆ ನಿಯೋಗ ಅಥವಾ ಸರ್ಕಾರದ ನೇರವಾದಂಥ ಒಂದು ಅನುದಾನ ಇರುವಂಥ ಎಲ್ಲ ಸಂಸ್ಥೆಗಳು, ಅದರಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಯಿತು ಅಥವಾ ಕೋರ್ಟ್ ಯಾರಿಗಾದರೂ ನೇಮಕ ಮಾಡಿದರೆ ಕಮಿಷನ್ ಆಯಿತು, ಕೋರ್ಟ್ ಕಮಿಷನ್ ನೇಮಕ ಮಾಡ್ತಾರೆ, ಇಂಥ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಭತ್ತೆ ಪಡೆಯುವಂಥವ್ರು, ಅನುದಾನ ಪಡೆಯುವಂಥವ್ರು ಪ್ರತಿಯೊಬ್ಬರು ಕೂಡ ಈ ವ್ಯಾಪ್ತಿಗೆ ಬರ್ತಾರೆ. ನಮ್ಮ ಸರ್ಕಾರಿ ಎಂಪ್ಲಾಯೀಸ್ ಅಂದರೆ ಇದರಲ್ಲಿ ಜನಪ್ರತಿನಿಧಿಗಳು ಕೂಡ ಬರ್ತಾರೆ. ಅವರು 5 ವರ್ಷಕ್ಕೆ ಚುನಾಯಿತರಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಭತ್ತೆ ಪಡೀತಾ ಇರ್ತಾರೆ. ಮತ್ತು ಈ ಕೋಆಪರೇಟಿವ್ ಸೊಸೈಟೀಸ್, ಈ ರೀತಿ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಯಾರು ಅನುದಾನ ಪಡೀತಾರೆ ಅವರು ಎಲ್ಲರೂ ಕೂಡ ಈ ಒಂದು ವ್ಯಾಪ್ತಿಗೆ ಬರ್ತಾರೆ. ಸರ್, ಎಲ್ಲೋ ಒಂದು ಕಡೆ ಈ ರೆಪ್ಯೂಟೆಡ್ ಏನು ಅಧಿಕಾರಿಗಳಿರ್ತಾರೆ, MLA MPs, ಅವರ ಬಗ್ಗೆ ನಿಮ್ಗೆ ಏನಾದರೂ ಕಂಪ್ಲೇಂಟ್ ಮಾಹಿತಿ ಕೊಟ್ಟರೆ ನೀವು ಸೇಮ್ ಏನು ಕಾಮನ್ ಮ್ಯಾನಿಗೆ ಕಾಮನ್ ಆಗಿ ಏನು ಭ್ರಷ್ಟಾಚಾರದಲ್ಲಿ ನೀವು ಏನು ಏನು ಅಟ್ಯಾಕನ್ನು ಮಾಡ್ತೀರಾ ಅದೇ ಥರ ಅವರಿಗೂ ಕೂಡ ಹಾಗೆ ಮಾಡ್ತೀರಾ MLA? ಖಂಡಿತವಾಗ್ಲೂ.
ಓಕೆ, ಇದರ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಕಾಗಿಲ್ಲ. ಬಹುಶಃ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ನಿದರ್ಶನಗಳು ನೀವು ನೋಡಿರಬಹುದು. ಹೌದು 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 ಹೌದು, ಬಹಳಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ಹೌದು ಜೈಲು ಸೇರಿದ್ದು ಉಂಟು, ಹೌದು ಅವರ ಮೇಲೆ ಕ್ರಮ ಆಗಿದ್ದು ಉಂಟು. ಹೌದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಎಸ್, ಅಲ್ಲಿ ಅವರು MLA ಅಂತ ವ್ಯತ್ಯಾಸ ಇಲ್ಲ, ಸಾಮಾನ್ಯ ವ್ಯಕ್ತಿ ಅಂತ ವ್ಯತ್ಯಾಸ ಇಲ್ಲ. ಪ್ರತಿಷ್ಠಿತ ವ್ಯಕ್ತಿಯೂ ಅಷ್ಟೇ, ಸಾಮಾನ್ಯ ವ್ಯಕ್ತಿಯೂ ಅಷ್ಟೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅದೇ ಕಾನೂನು ಕಣ್ಣಿಗೆ ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ಖಂಡಿತ ಖಂಡಿತ. ಮತ್ತೆ ಸರ್, ನಿಮ್ಮ ಭ್ರಷ್ಟಾಚಾರ ಅಧಿಕಾರ ನಿಗ್ರಹ ದಳ ಏನು ಇತ್ತೀಚೆಗೆ ಬಂದಿರುವಂತದ್ದು, ಅದು ಯಾಕೆ ಲೋಕಾಯುಕ್ತದಿಂದ ಹೊರಗೆ ಬಂತು? ಅಂದ್ರೆ ಹೊಸದಾದಂತ ಒಂದು ಇಲಾಖೆಯನ್ನ ನೀವು ಕಟ್ಕೊಂಡ್ರಿ, ಯಾಕೆ? ಖಂಡಿತ, ಇದು ಬಹಳಷ್ಟು ಯೋಚನೆ ಮಾಡಿ ಸರ್ಕಾರ ಮಾಡಿರುವಂತ ಒಂದು ಸಂಸ್ಥೆ. ಓಕೆ, ಬಹುಶಃ ಇದರ ಬಗ್ಗೆ ಈ ಲೋಕಾಯುಕ್ತದಲ್ಲಿ ಈ ಭ್ರಷ್ಟಾಚಾರ ನಿಗ್ರಹವನ್ನು ಅಲ್ಲಿಯ ಪೊಲೀಸರೇ ಮಾಡ್ತಾ ಇದ್ರು. ಓಕೆ, ಲೋಕಾಯುಕ್ತದಲ್ಲಿ 4 ವಿಭಾಗ ಇದೆ. ಒಂದು ಆಡಳಿತ, ಮತ್ತೆ ವಿಚಾರಣೆ ಇದೆ, ಮತ್ತೆ ಪೊಲೀಸ್ ಬಿಂಗಿದೆ ಅಲ್ಲಿ. ಇಂತ 4 ವಿಭಾಗಗಳಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಟೆಕ್ನಿಕಲ್ ವಿಂಗ್ ಕೂಡ ಇದೆ ಅಲ್ಲಿ. ಅವರಿಗೆ ಅವರು ಲೋಕಾಯುಕ್ತ ಕಾಯ್ದೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯನ್ನು ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಇದಕ್ಕೆ ಕೋರ್ಟಿನಿಂದ, ಸುಪ್ರೀಂ ಕೋರ್ಟಿಂದ ಮತ್ತೆ ಹೈಕೋರ್ಟಿಂದ ಕೆಲವೊಂದು ಪ್ರಕರಣಗಳಲ್ಲಿ ಕೆಲವೊಂದು ನಿರ್ದೇಶನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಈ ಭ್ರಷ್ಟಾಚಾರವನ್ನು ಇನ್ನೂ ಸಮರ್ಪಕವಾಗಿ ಜಾರಿ ಮಾಡಬೇಕು ಅಂತೇಳಿ. ಮತ್ತೆ ನಮ್ಮ ಈ ಪೊಲೀಸರು ಏನು ಲೋಕಾಯುಕ್ತಕ್ಕೆ ಹೋಗ್ತಾರೆ, ಲೋಕಾಯುಕ್ತ ಕಾಯ್ದೆ ಪ್ರಕಾರ ಅದು ಲೋಕಾಯುಕ್ತರ ಅಂಡರಲ್ಲಿ ಬರ್ತಾರೆ ಅವರು. ಆದರೆ ನಮ್ಮ ಪೊಲೀಸ್ ಆ್ಯಕ್ಟಲ್ಲಿ ಪೊಲೀಸ್ ಫೋರ್ಸ್ ಅನ್ನೋದು ಒಂದೇ ಅಂತ ಇದೆ ಇಡೀ ರಾಜ್ಯಕ್ಕೆ. ಅಂದರೆ ನಮ್ಮ DG ಅಂಡರಲ್ಲಿ ಬರಬೇಕು. ಇಲ್ಲಿ ಸ್ವಲ್ಪ ಈ ರೀತಿಯ ಒಂದು ಕಾಂಟ್ರಡಿಕ್ಷನ್ ಇರೋದಕ್ಕೆ ಇದನ್ನೆಲ್ಲ ಸರಿಪಡಿಸಬೇಕು ಅಂತೇಳಿ, ಮತ್ತೆ ಈ ಕರಪ್ಷನ್ ಅನ್ನು ಸರಿಯಾಗಿ ತಡೆಗಟ್ಟಬೇಕು ಅನ್ನೋದಕ್ಕೆ ಎಲ್ಲ ರೀತಿಯ ಒಂದು ಕ್ರಮ ತಗೊಳ್ಳಿಕ್ಕೆ ಸರ್ಕಾರ ಬಹಳ ಉತ್ಸುಕತೆಯಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಕಳೆದ ವರ್ಷ 2016 ಮಾರ್ಚಲ್ಲಿ ಇದೊಂದು ಸ್ಥಾಪನೆಯಾಗಿದೆ. ಈಗ ಸರ್ಕಾರಕ್ಕೆ ನೇರವಾಗಿ ಈ ಭ್ರಷ್ಟಾಚಾರವನ್ನು ಹತೋಟಿಗೆ ತರಲಿಕ್ಕೆ ಬಹಳ ಶೀಘ್ರವಾಗಿ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಓಕೆ ಸರ್, ನೀವು ಇದುವರೆಗೆ ಎಷ್ಟು ಭ್ರಷ್ಟರನ್ನು ಹಿಡಿದಿದ್ದೀರಿ? ನಮ್ಮ ಈ ಉಡುಪಿ ಜಿಲ್ಲೆಯಲ್ಲೇ ನಾವೀಗ ಒಂದು 5 ಪ್ರಕರಣಗಳನ್ನು ತನಿಖೆ ಮಾಡ್ತಾ ಇದ್ದೇವೆ ಈ ವರ್ಷ. ಓಕೆ, ಕಳೆದ ವರ್ಷ ಒಂದು 4 ಪ್ರಕರಣ ಆಗಿದೆ. ಓಕೆ, ಸುಮಾರು ಒಂದು 4 ಟ್ರ್ಯಾಪ್ ಕೇಸ್ಗಳಾಗಿದೆ. ಓಕೆ, ಮತ್ತೆ ಒಬ್ಬರು ಅಕ್ರಮ ಆಸ್ತಿ ಸಂಪಾದಿಸಿದವ್ರನ್ನು ಕೂಡ ಒಬ್ಬರನ್ನು ಅವ್ರ ಮೇಲೆ ಕೂಡ ತನಿಖೆ ನಡೀತಾ ಇದೆ. ಓಕೆ, ಮತ್ತೆ ಒಂದಿಬ್ಬರು ತಮ್ಮ ಕರ್ತವ್ಯದಲ್ಲಿ ಮಿಸ್ಕಾಂಡಕ್ಟ್, ಓಕೆ, ದುರ್ನಡತೆ ನಡೆಸಿದವರು, ಓಕೆ, ಅವರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಓಕೆ ಓಕೆ ಸರ್, ಈ ಬೇನಾಮಿ ಆಸ್ತಿ ಇದನ್ನು ಮಾಡಿರ್ತಾರಲ್ಲ, ಸೊ ಅವರಿಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತೀರಿ? ಅವರಿಗೆ ಯಾವ ಶಿಕ್ಷೆ ಪರಿಣಮಿಸುತ್ತೆ ಬೇನಾಮಿ ಆಸ್ತಿ ಅಂತದ್ದೆಲ್ಲ ಮಾಡಿದ್ರೆ? ಈಗ ನಮ್ಮಲ್ಲಿ ಭ್ರಷ್ಟಾಚಾರ ನಿಗ್ರಹದಲ್ಲಿ ನಾನು ನಿಮಗೆ ಮೊದಲೇ ಹೇಳಿದಾಗೆ ಒಂದು ಟ್ರ್ಯಾಪ್ ಕೇಸ್ ಅಂತೇಳಿ, ಓಕೆ, ನಾವು ನೇರವಾಗಿ ಲಂಚ ಕೊಡುವಾಗ ಅವರನ್ನು ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂಥದ್ದು. ಓಕೆ, ಇನ್ನೊಂದು ಏನಂದರೆ ಒಬ್ಬ ಸಾರ್ವಜನಿಕ ನೌಕರ ಅವನ ಏನು ಸೇವಾ ಅವಧಿಯಲ್ಲಿ ಒಂದು 10 ಸರ್ವಿಸ್ ಮಾಡಿದರೆ ಬಹುಶಃ ಅವನಿಗೆ ಒಂದು 10 ಲಕ್ಷ ಸಂಬಳ ಬರೋದಿದ್ರೆ, ಸಂಬಳ ಮತ್ತು ಅವನ ಭತ್ತೆ ಎಲ್ಲ ಸೇರಿ, ಆದರೆ ಮಾಡಿರುವಂಥ ಆದಾಯ ಒಂದು ಸುಮಾರು 1 ಕೋಟಿಯೋ 2 ಕೋಟಿಯೋ ಇದ್ದರೆ ಅವನ ಮಿತಿಗಿಂತ, ಅಂದರೆ ಅವನ ಆದಾಯದ ಮಿತಿಗಿಂತ ಹೆಚ್ಚಿನ ಒಂದು ಸಂಪಾದನೆಯನ್ನು ಮಾಡಿದ್ದಾನೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಅದನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಆದಾಯವನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬೇನಾಮಿ ಆಸ್ತಿ, ಇನ್ನೊಬ್ಬರ ಹೆಸರಲ್ಲಿ ಅದನ್ನು ಅವರು ಮಾಡಿರ್ಬೋದು, ಒಂದು ಲ್ಯಾಂಡೋ, ಒಂದು ಫ್ಲ್ಯಾಟೋ ಅಥವಾ ಒಂದು ವಾಹನವೋ, ಇಂಥದ್ದು ಬೇರೆ ಬೇರೆ ಸ್ವತ್ತನ್ನು ಬೇರೆ ಬೇರೆ ಅವರ ಹೆಸರಲ್ಲಿ ಮಾಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಅದನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ತನಿಖೆಯಲ್ಲಿ. ಓಕೆ ಸರ್, ಅದರಿಂದ ಅವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಲ್ಲಿ ಆಸ್ತಿಯನ್ನು ಅವರು ಮುಚ್ಚಿಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಹೊರಗೆ ತೆಗಿಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಓಕೆ ಸರ್, ಈ ಭ್ರಷ್ಟಾಚಾರ ನಿಗ್ರಹ ದಳ ಎಷ್ಟರ ಮಟ್ಟಿಗೆ ಭ್ರಷ್ಟರನ್ನು ಹಿಡಿಯುವುದರಲ್ಲಿ ಯಶಸ್ವಿಯಾಗಿದೆ? ಭ್ರಷ್ಟಾಚಾರ ನಿಗ್ರಹ ದಳ ಭಾಳ ಯಶಸ್ವಿಯಾಗಿದೆ. ನೀವು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ಪರ್ಸೆಂಟೇಜು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನಮ್ಮ ದೇಶದಲ್ಲಿರುವಂಥ ಭ್ರಷ್ಟಾಚಾರ ನೀವು ಹೇಳಿದ್ರಿ 79 ಸ್ಥಾನದಲ್ಲಿದೆ ಅಂತೇಳಿ, ಆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇನ್ನೊಂದು ಸರ್ವೆಯಲ್ಲಿ ಅವ್ರು ಹೇಳುವ ಪ್ರಕಾರ 92% ಜನ, 100 ಜನರಿಗೆ ಜನರಿಗೆ ಈ ಭ್ರಷ್ಟಾಚಾರದ ಅನುಭವ ಆಗಿದೆ ಅಂತೇಳಿ. ಅಂದ್ರೆ ಅವ್ರು ಒಂದಿಲ್ಲ ಒಂದು ಕಡೆಯಲ್ಲಿ ಭ್ರಷ್ಟಾಚಾರಕ್ಕೆ ಒಳಗಾಗಿರ್ತಾರೆ ಅಂತ. ಆದ್ರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಭ್ರಷ್ಟಾಚಾರವನ್ನು ಎದುರಿಸ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಬಹುಶಃ ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ತುಂಬಾ ವರ್ಷ. ಹೌದು, ನಮ್ಮ ಚರಿತ್ರೆನೋ, ಹೌದು, ನಮ್ಮ ಹಿಸ್ಟ್ರಿ ಎಲ್ಲ ನೋಡಿದ್ರೆ ಕೂಡ ಆವಾಗದಿಂದ ಇದು ಲಂಚ ಇದೆ ಬರ್ತಾ ಇದೆ. ಆದ್ರೆ ಮೊದಲು ಇದ್ದ ರೀತಿ ಬೇರೆ ಇದೆ. ಈ ರಾಜ ಮಹಾರಾಜರ ಆಸ್ಥಾನದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅವನಿಗೆ ಭಕ್ಷಿಸೋ ಇನಾಮ ಅಂತ ಕೊಡ್ತಾ ಇದ್ದ, ಈಗ ಅದು ಪರಿವರ್ತನೆ ಆಗಿದೆ.
ಇವರಿಗೆ ಕೆಲಸ ಮಾಡಲಿಕ್ಕೆ ಪಬ್ಲಿಕ್ ಸರ್ವೆಂಟ್ಗಳಿಗೆ ಸಂಬಳ ಬರ್ತದೆ. ಹೌದು. ಆದರೆ ಇವರು ಅದನ್ನು ಮೀರಿ ಕೂಡ ಹೌದು ಒಂದು ಬೇರೆ ಬೇರೆ ರೀತಿಯಿಂದ ಸಾರ್ವಜನಿಕರಿಂದ ದುಡ್ಡನ್ನು ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಆದ್ರಿಂದ ಈ 92% ಜನರಿಗೆ ಇಂಥ ಅನುಭವ ಆಗ್ತಾ ಇದ್ದಾಗ ಅಷ್ಟನ್ನು ಒಂದೇ ಸಲಕ್ಕೆ ನಾವು ಪೂರಾ ನಾವು ಸರಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಬಹಳಷ್ಟು ಪರ್ಸೆಂಟೇಜ್ ಕಮ್ಮಿ ಮಾಡಬಹುದು ಸರ್. ಮತ್ತೆ ಈ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸರ್ಕಾರಿ ಕಚೇರಿಗಳಲ್ಲಿ CCTVಯನ್ನು ಹಾಕ್ಬೋದು. ಸೊ ಅಂತಹ ರೂಲ್ಸನ್ನು ನಮ್ಮ ಸರ್ಕಾರ ಇದುವರೆಗೆ ಯಾಕೆ ತಂದಿಲ್ಲ? ಖಂಡಿತ ಅದು ಬಹಳಷ್ಟು ಇಲಾಖೆಗಳಲ್ಲಿ ಮಾಡ್ತಾ ಇದ್ದಾರೆ. ಓಕೆ. ಈಗ ಅದು ಆ ಮಟ್ಟಿನಲ್ಲಿ ಈಗ ತಾಂತ್ರಿಕವಾಗಿ ನಾವು ಬಹಳ ಮುಂದುವರೆದಿದ್ದೇವೆ. ಹೌದು, ನೀವು ಹೇಳಿದಾಗೆ ಇದು ಒಂದು ಒಳ್ಳೆಯ ಪ್ರಶ್ನೆ. ಎಷ್ಟು ನಾವು ತಾಂತ್ರಿಕವಾಗಿ ಮುಂದುವರಿತೀವಿ ಅಷ್ಟು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ CCTV ಕೂಡ ಬಹಳ ಒಂದು ಮುಖ್ಯವಾದದ್ದು. ಹೌದು, ಅದು ಬಹಳ ಸುಮಾರು ಇಲಾಖೆಗಳಲ್ಲಿ ಈಗಾಗಲೇ ಅದನ್ನು ಅಳವಡಿಸ್ತಾ ಇದ್ದಾರೆ. ನೀವು ಸುಮಾರು ಕಡೆ ಹೋದಾಗ ಗಮನಿಸಬಹುದು. ಬಹುಶಃ ಅದರಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದು ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದೆ. ಹೆಚ್ಚಿನ ಕಡೆ CCTV ಹಾಕುವಂತ ಒಂದು ಕೆಲಸವನ್ನು ಮಾಡಿದೆ. ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಬಹಳಷ್ಟು ಕಡೆ ಮಾಡ್ತಾ ಇದ್ದಾರೆ. ಇದು ಮುಂದೆ ಜಾರಿಯಲ್ಲಿದೆ, ಅದು ಮಾಡ್ತಾರೆ. ಬಹುಶಃ ಈ CCTV ಒಂದೇ ಅಲ್ಲ, ನೀವು ಬೇರೆ ಬೇರೆ ರೀತಿಯಿಂದ ಭ್ರಷ್ಟಾಚಾರವನ್ನು ತಡಿಲಿಕ್ಕೆ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಬೋದು. ಬಹುಶಃ ಇವತ್ತು ಒಂದು ನಮ್ಮ ಪೊಲೀಸರು ಈ ಮೋಟರ್ ವೆಹಿಕಲ್ ಕೇಸ್ ಹಾಕುವಾಗ ದಂಡ ವಸೂಲಿ ಮಾಡ್ತಾರೆ. ಹೌದು ಹೌದು, ಈ ಬಹಳಷ್ಟು ಕಡೆ ಸ್ಥಳದಲ್ಲಿ ದಂಡ ಮಾಡುವಂತ ಪದ್ಧತಿಯನ್ನ ಇವತ್ತು ತೆಗೆದು ಬಿಟ್ಟಿದ್ದಾರೆ. ಅವರು ಆನ್ಲೈನ್ ಅಲ್ಲಿ ದಂಡ ಕಟ್ಟಬೇಕು, ಅಂದ್ರೆ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ. ಎಲ್ಲೊಂದು ಕಡೆ ನಾನು ಕೇಳಿದ್ದೀನಿ ಸರ್, ಇವಾಗ ಫೈನ್ ಹಾಕ್ತಾರಲ್ಲ, ಹೌದು, ಫೈನ್ ಹಾಗೋ ಶೀಟ್ ನಲ್ಲಿ 300 ಅಂತ ಬರೀತಾರೆ, ತಕೊಳ್ಳೋದು 500, ಅಲ್ಲೇ 200 ರೂಪಾಯಿ ಅವರು ಒಳಗಡೆ ಬಿದ್ದಾಯ್ತು ಜೋಬ್ ಒಳಗೆ. ಹೌದು ಹೌದು. ಸೊ ಈ ತರದ ಆಗ್ತಾ ಇದೆ, ಇದಕ್ಕೆ ಹೇಗೆ ಕಣಿವಾಣ ಹಾಕ್ತೀರಾ? ಖಂಡಿತ, ನಮ್ಮ ವ್ಯವಸ್ಥೆಯಲ್ಲಿ ನಾನು ಹೇಳಿದಲ್ಲ, ಎಲ್ಲಿ ನಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ನೇರವಾಗಿ ಆಗ್ತದೆ ಅಲ್ಲಿ ಇಂತ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಜಾಸ್ತಿ. ಹೌದು ಹೌದು. ನೀವು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಡಿಜಿಟಲ್ ಮಾಡಿಬಿಟ್ರೆ ಅವಶ್ಯ ಇದು ಸಾಧ್ಯನೇ ಇಲ್ಲ. ಅಂದ್ರೆ ನೇರವಾಗಿ ಅಕೌಂಟ್ಗೆ ಹೋಗಿ ದುಡ್ಡು ಬರುತ್ತದೆ. ಇಲ್ಲಿ ಅವರ ಕೈಗೆ ಯಾರು ಒಬ್ಬ ಪಬ್ಲಿಕ್ ಸರ್ವೆಂಟ್ ಅಥವಾ ಪೊಲೀಸ್ ಅಧಿಕಾರಿ ಇದ್ದಾರೆ, ಅವ್ರ ಕೈಗೆ ದುಡ್ಡು ಬರುವುದಿಲ್ಲ. ಹೌದು ಸರ್. ಅದೇ ಮನೆ ಸಮೀಕ್ಷೆ ಪ್ರಕಾರ ದುಡ್ಡಿನ ಅಪಮೌಲೀಕರಣ ಆಯ್ತಲ್ಲ, ಸೊ ಡಿಮೋನಿಟೈಸೇಷನ್, ಅದರಿಂದ ಎಲ್ಲೋ ಒಂದು ಕಡೆ ಈ ಕರಪ್ಷನ್ ಮಟ್ಟ ಕಮ್ಮಿ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಏನು 6,000 crore ಆಗಿದೆ, ಮೊದಲು 25,000 crore ಇತ್ತಂತೆ. ಸೊ ಎಲ್ಲೋ ಒಂದು ಕಡೆ ಈ ಡಿಜಿಟಲ್ ಟ್ರಾನ್ಸಾಕ್ಷನಿಂದ ಕರಪ್ಷನನ್ನು ಫುಲ್ ಆಗಿ ಬ್ಯಾನ್ ಮಾಡ್ಬೋದಲ್ಲ? ಖಂಡಿತವಾಗ್ಲೂ ಅದನ್ನು ಕಡಿಮೆ ಮಾಡ್ಬೋದು. ಹೌದು, ಖಂಡಿತವಾಗ್ಲೂ. ನೀವು 100% ಒಂದೇ ಸಲಕ್ಕೆ ಆಗೋದಿಲ್ಲ, ಕ್ರಮೇಣವಾಗಿ ಇದನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ಸಾಧ್ಯ ಇದೆ. ಆಮೇಲೆ ಸರ್, ಜನರು ಹೇಗೆ ಮಾಹಿತಿಯನ್ನು ಕೊಡ್ಬೋದು ನಿಮಗೆ, ಯಾವ ಮುಖಾಂತರ, ಹೇಗೆ, ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ. ಹೌದು, ಹೇಗೆ ಕೊಡ್ಬೋದು? ಜನರು ಮೊದಲು ಲೋಕಾಯುಕ್ತದಲ್ಲಿ ಒಂದು ಕಂಪ್ಲೇಂಟ್ ಮಾಡಬೇಕಾದ್ರೆ ಅಲ್ಲಿ Form 1 ಮತ್ತು 2 ಅಂತ ಇತ್ತು. ಒಂದು Form 1 ಅಲ್ಲಿ ಕಂಪ್ಲೇಂಟ್ ಕೊಡಬೇಕು, 2ರಲ್ಲಿ ಅವರು ಅಫಿಡವಿತ್ ಕೊಡಬೇಕು. ನಮ್ಮಲ್ಲಿ ಅಂತ ಯಾವುದೇ ರೀತಿಯ ಫಾರ್ಮಾಲಿಟೀಸ್ ಇಲ್ಲ. ಒಂದು ವೈಟ್ ಶೀಟ್ ಅಲ್ಲಿ ಕಂಪ್ಲೇಂಟ್ ಬರೆದು ನೇರವಾಗಿ ನಮಗೆ ಕೊಡಬಹುದು, ನಮ್ಮ ಕಚೇರಿಗೆ ಬಂದು ಕೊಡಬಹುದು. ಈಗ ನಾವು ಉಡುಪಿ ಜಿಲ್ಲೆ ಅಂದ್ರೆ ನಮ್ದು ಉಡುಪಿ ಜಿಲ್ಲೆಯ ಒಂದೇ ಕಚೇರಿ ಇದೆ, ಭ್ರಷ್ಟಾಚಾರ ನಿಗ್ರಹ ದಳದ್ದು, ಕಾಡಬಿಟ್ಟು ಅಲ್ಲಿದೆ. ಅಲ್ಲಿಗೆ ಬಂದು ಯಾರು ಕೂಡ ದೂರನ್ನು ಸಲ್ಲಿಸಬಹುದು. ಇದು ಈಗ ನಾನು ಹೇಳಿದ್ದೇನೆ, ಟ್ರ್ಯಾಪ್ ಕೇಸು ಮತ್ತೆ ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಕೇಸ್ಗಳು ಅಂತ ಹೇಳಿದ್ದೇನೆ. ಅಂದ್ರೆ ಅಕ್ರಮ ಆಸ್ತಿ ಮಾಡುವಂತ ಬೇರೆ ಕೇಸ್ಗಳು, ಟ್ರ್ಯಾಪ್ ಕೇಸಲ್ಲಿ ಅವರು ಕಡ್ಡಾಯವಾಗಿ ಬಂದು ದೂರು ಕೊಡಬೇಕು ಟ್ರ್ಯಾಪ್ ಕೇಸ್ನಲ್ಲಿ. ಬೇರೆ ಕೇಸ್ನಲ್ಲಿ ಅವರು ಮಾಹಿತಿ ಕೊಟ್ಟರು ನಡೀತದೆ, ಅಥವಾ ನೇರವಾಗಿ ಬಂದು ಕಂಪ್ಲೇಂಟ್ ಕೊಡಬಹುದು. ಬಂದು ಕಂಪ್ಲೇಂಟ್ ಕೊಡಲೇಬೇಕಂತೇನಿಲ್ಲ, ಮಾಹಿತಿ ಕೊಟ್ಟರು ನಡೀತದೆ. ಅದರಿಂದ ಅವರು ಸ್ಟೇಷನ್ಗೆ ಬಂದು ಒಂದು ಲಿಖಿತವಾಗಿ ಕೊಟ್ಟರೆ ನಾವು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಪ್ರಾರಂಭ ಮಾಡ್ತೇವೆ. ಇದಕ್ಕೆ ಯಾವುದೇ ರೀತಿಯ ಫೀಸ್ ಆಗಲಿ ಯಾವುದೇ ಚಾರ್ಜ್ ಕೂಡ ಇಲ್ಲ. ಓಕೆ ಸರ್, ಎಲ್ಲೋ ಒಂದು ಕಡೆ ಕೇಳಿದ್ದೀನಿ, ಮೇಲ್ ಅಧಿಕಾರಿಗಳು ಇರ್ತಾರಲ್ಲ, ರೆಪ್ಯೂಟೆಡ್ ಅಧಿಕಾರಿಗಳು, ಅವರೇ ಎಲ್ಲೋ ಒಂದು ಕಡೆ ಕರಪ್ಷನ್ ವಿರುದ್ಧ ದನಿ ಎತ್ತಿದಾಗ ಅವರ ತಲೆಗಳು ಉರುಳಿದ್ದು ತುಂಬ ಉಂಟು ನಮ್ಮ ದೇಶದಲ್ಲಿ, ಹಿಸ್ಟ್ರಿಯಲ್ಲಿ. ಸೊ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಅನಿಸುತ್ತೆ ಅಂಥ ಅಧಿಕಾರಿಗಳಿಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಆಗಲಿಲ್ಲ, ನಾವೇನಾದರೂ ಮಾಹಿತಿ ಕೊಟ್ಟರೆ ನಮ್ಗೆ ಯಾವ ಥರ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ. ಸೊ ನಿಮ್ಮ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಹೇಗೆ ಪ್ರೊಟೆಕ್ಷನನ್ನು ಕೊಡ್ತೀರಾ, ಅದು ಮುಖ್ಯ ಆಗ್ತದೆ ಜನರಿಗೆ. ಸೊ ನೀವು ಅದ್ರ ಬಗ್ಗೆ ಮಾತಾಡಬೇಕು. ಈಗ ಹೇಗೆ ಪ್ರೊಟೆಕ್ಷನನ್ನು ಕೊಡ್ತೀರಾ? ಈಗ ನಮ್ಮ ಭ್ರಷ್ಟಾಚಾರ ನಿಗ್ರಹ ದಳ ಸ್ಥಾಪನೆ ಮಾಡುವಾಗ ನಾವೊಂದು ವಿಜಿಲೆನ್ಸ್ ಸೆಲ್ ಅಂತೂ ಕೂಡ ಮಾಡಿದ್ದಾರೆ ಪ್ರತಿಯೊಂದು ಇಲಾಖೆಯಲ್ಲಿ. ಇದು ಕೇವಲ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಮಾಡಬೇಕು ಅಂತ ಮಾಡಿದೆ. ಆದ್ದರಿಂದ ಈ ಒಂದು ಏನು ವಿಜಿಲೆನ್ಸ್ ಸೆಲ್ ಇದೆ, ಇವರ
ಮುಖ್ಯ ಉದ್ದೇಶವೇ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋದು, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಮೇಲೆ ಯಾವುದೇ ರೀತಿಯ ಒಂದು ಆರೋಪ ಇದೆಯಾ, ಇದನ್ನು ಪ್ರತಿಯೊಂದನ್ನು ಕೂಡ ಅವರು ಕಣ್ಗಾವಲು ಇಟ್ಕೊಂಡಿರ್ತಾರೆ. ಆದ್ದರಿಂದ ನಮ್ಮಲ್ಲಿ ದೂರು ಕೊಡಲಿಕ್ಕೆ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವನ ಹಿತಾಸಕ್ತಿಯನ್ನು ಕೂಡ ನಾವು ಕಾಪಾಡಬೇಕು. ದೂರು ಕೊಟ್ಟ ಮೇಲೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಹೌದು, ಬಹುಶಃ ಇಲ್ಲಿ ನಾನು ಹೇಳಿದೆ ನಿಮಗೆ, ಟ್ರ್ಯಾಪ್ ಕೇಸ್ ಬಿಟ್ಟರೆ ಉಳಿದ ಪ್ರಕರಣಗಳಲ್ಲಿ ಅವರು ನೇರವಾಗಿ ದೂರು ಕೊಡುವುದು ಅವಶ್ಯಕತೆ ಇಲ್ಲ ಅಂತೇಳಿ. ಓಕೆ, ಆವಾಗ ಅವರ ಮಾಹಿತಿ ಯಾರಿಗೂ ಗೊತ್ತಾಗುವ ಸಾಧ್ಯತೆ ಕೂಡ ಇಲ್ಲ. ಆದರೆ ಟ್ರ್ಯಾಪ್ ಕೇಸಲ್ಲಿ ನೇರವಾಗಿ ಬಂದು ದೂರು ಕೊಡೋದ್ರಿಂದ ಅನಿವಾರ್ಯವಾಗಿ ಅವರು ಯಾರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತೇ ಆಗೇ ಆಗ್ತದೆ. ಗೊತ್ತಾದರೆ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಓಕೆ, ಅವರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ನಾವು ಕೊಡ್ತೇವೆ. ಓಕೆ, ರಕ್ಷಣೆ ಅಂದರೆ ಅವನಿಗೆ ಈ ಆರೋಪಿ ಕಡೆಯಿಂದ ಯಾರ ಮೇಲೆ ದೂರು ಕೊಟ್ಟಿರ್ತಾರೆ ಅವ್ರ ಕಡೆಯಿಂದ ಅವರ ಕಡೆಯವರಿಂದ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕೂಡ ರಕ್ಷಣೆ ಇದೆ. ಮತ್ತು ಅವರು ಯಾವ ಉದ್ದೇಶಕ್ಕೆ ದೂರು ಕೊಟ್ಟಿರ್ತಾರೆ, ಯಾವುದೋ ಒಂದು ಕೆಲಸ ಆಗಿರೋದಿಲ್ಲ ಅಂತ ಹೆಚ್ಚಾಗಿ ಬಂದಿರ್ತಾರೆ ಅವರು, ಆ ಕೆಲಸ ಮಾಡಲಿಕ್ಕೆ ಲಂಚ ಕೇಳಿದಾಗ ನಮ್ಮ ಹತ್ರ ಬರ್ತಾರೆ. ಆ ಕೆಲಸವನ್ನು ಆಗುವಂತೆ ಅಥವಾ ಮಾಡಿಸಿ ಕೊಡುವಂತೆ ಕೂಡ ನಾವು ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದರಿಂದ ಅವರಿಗೆ ಎಲ್ಲ ರೀತಿಯ ರಕ್ಷಣೆ, ಆ ರಕ್ಷಣೆ ಕೊಡದೆ ಯಾವುದಾದ್ರೂ ಅಧಿಕಾರಿ ಕೂಡ ವಿಫಲ ಆದರೆ, ನಾನು ಹೇಳಿದೆ ನಮ್ಮದು ವಿಜಿಲೆನ್ಸ್ ಸೆಲ್ ಇದೆ ಅಂತೇಳಿ, ಇವರು ಪ್ರತಿಯೊಂದನ್ನು ಕೂಡ ನೋಡ್ತಾ ಇರ್ತಾರೆ. ಅದರಿಂದ ಯಾವುದೇ ರೀತಿಯಲ್ಲಿ ಅವರಿಗೆ ರಕ್ಷಣೆಯಿಂದ ಯಾವುದೇ ರೀತಿಯ ವಿನಾಯಿತಿ ಇಲ್ಲ. ಓಕೆ, ಮತ್ತೆ ನಿಮ್ಮ ಮುಂದೆ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಮಾತಾಡ್ತೇವೆ. ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್. ಸಣ್ಣ ವಿರಾಮದ ನಂತರ ಮತ್ತೆ ಸ್ವಾಗತ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭ್ರಷ್ಟಾಚಾರ ನಿರ್ಮೂಲನೆ ಹೇಗೆ ಎನ್ನುವ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚಿಸ್ತಾ ಇದ್ದೇವೆ. ನಮ್ಮ ಮುಂದೆ ಆ್ಯಂಟಿ ಕರಪ್ಷನ್ ಡಿಪಾರ್ಟ್ಮೆಂಟಿನ DYSP ಆಗಿರುವಂಥ ದಿನಕರ್ ಅವರು ಇದ್ದಾರೆ. ಸರ್, ಈಗ ಇನ್ನೊಂದು ಪ್ರಶ್ನೆ. ನಾನು ಹೇಳಿದೆ, ಟ್ರಾಫಿಕ್ ಪೊಲೀಸ್ ಫೈನ್ ಹಾಕಿದರೆ ಆ ರಿಸಿಪ್ಟಲ್ಲಿ ಬರೀತಾರಲ್ಲ 300 ಅಂತ ಬರೀತಾರೆ, 500 ತಗೋತಾರೆ. ಸೊ ಅಂಥ ಒಂದು ಸನ್ನಿವೇಶಗಳು ಕಂಡು ಬಂದಲ್ಲಿ ಗ್ರಾಹಕರು ಯಾವ ರೀತಿ ನಿಮಗೆ ಕಂಪ್ಲೇಂಟನ್ನು ಕೊಡಬಹುದು? ಈಗ ರಿಸಿಪ್ಟಲ್ಲಿ 300 ರೂಪಾಯಿ ಅಂತ ಬರೆದು 500 ರೂಪಾಯಿ ತಗೊಂಡಿರ್ತಾರೆ, ಅದನ್ನು ಕೂಡ ಅವರು ಒಂದು ಸಾಬೀತುಪಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬರಬೇಕು. ಓಕೆ, ಓಕೆ, 500 ರೂಪಾಯಿ ಅವರಿಗೆ ಕೊಟ್ಟಿದ್ದೀವಿ ಅನ್ನೋದಕ್ಕೆ ವಿಡಿಯೋ ಯಾವುದೇ ರೀತಿಯ ಸಾಕ್ಷ್ಯ ಒದಗಿಸ್ಲಿಕ್ಕೆ ಆಗ್ತದೆ. ವಿಜುವಲ್ ವಿಡಿಯೋ ಆದರೆ ಒಳ್ಳೆಯದೆ. ಓಕೆ, ಮತ್ತು ಅದನ್ನು ತೆಗೆದುಕೊಂಡು ಬಂದರೆ ಖಂಡಿತವಾಗಿ ಅವರ ಮೇಲೆ ಕೂಡ ಕ್ರಮ ಆಗ್ತದೆ. ಓಕೆ ಸರ್, ಇದೊಂದು ಈಗ ನೀವು 300 ರೂಪಾಯಿ ಬದಲು 500 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತೀರಿ. ಹೌದು, ಬಹುಶಃ ಆ ರೀತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಹೌದು, ನಿಜವಾಗಿ ಹೌದು. ಇವತ್ತು ನಾವು ಮುಖ್ಯವಾಗಿ ಕಾರಣ ಈ ಭ್ರಷ್ಟಾಚಾರಕ್ಕೆ ನಮಗೆ ತಿಳುವಳಿಕೆಯ ಕೊರತೆ. ಹೌದು, ಈಗ ಒಂದು ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಯಾವ ಒಂದು ಅಪರಾಧಕ್ಕೆ ಎಷ್ಟು ದಂಡ ಅನ್ನೋದನ್ನು ನೀವು ನಿಮ್ಮ ಮೊಬೈಲಲ್ಲಿ ನೋಡಬಹುದು. ಪೊಲೀಸ್ ಇದ್ದು ಬಹಳಷ್ಟು ವೆಬ್ಸೈಟ್ಗಳಿದೆ, ಅಲ್ಲಿ ನೋಡಿದರೆ ನಿಮ್ಗೆ ಹೆಲ್ಮೆಟ್ ಹಾಕದಿದ್ರೆ ಎಷ್ಟು ಪೆನಾಲ್ಟಿ, ಲೈಸೆನ್ಸ್ ಇಲ್ಲದಿದ್ರೆ ಎಷ್ಟಿದೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಬಹುದು. ಅಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಗಾಡಿ ನಿಲ್ಲಿಸಿ 100 ರೂಪಾಯಿ ದಂಡ ಹಾಕುವಲ್ಲಿ 500 ರೂಪಾಯಿ ಆಗ್ತದೆ ಅಂತ ಹೇಳಿದರೆ ನೀವು ತಕ್ಷಣ ನೋಡಿಕೊಂಡು ತಿಳಿಸ್ಬೋದು. ಓಕೆ, ಅಥವಾ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ತಕ್ಷಣ ಮೇಲಾಧಿಕಾರಿಗೂ ದೂರು ಕೊಡ್ಬೋದು. ಇವತ್ತು ದಂಡ ಕಟ್ಟಬೇಕಾಗಿಲ್ಲ, ಇವತ್ತು ತಾಂತ್ರಿಕವಾಗಿ ಭಾಳ ಮುಂದುವರೆದಿದ್ದೇವೆ. ಹೌದು, ಇಮಿಡಿಯೇಟ್ ಆ್ಯಕ್ಷನ್ ಆಗ್ತದೆ. ಆದರೂ ಅವರಿಗೆ ಅಲ್ಲಿ ಲಂಚಕ್ಕಾಗಿ ಪೀಡಿಸ್ತಾ ಇದ್ದರೆ ನೇರವಾಗಿ ನಮಗೆ ತಿಳಿಸ್ಬೋದು. ಓಕೆ, ಓಕೆ, ಓಕೆ ಸರ್. ಮತ್ತೆ ಈ ರಸ್ತೆ ಕಾಮಗಾರಿಗಳು ನೀವು ನೋಡ್ತಾ ಇರ್ಬೋದು, ನೀವು ಎಷ್ಟೋ ಒಂದು ಕೆಲವೊಂದು ಪ್ರದೇಶಗಳಲ್ಲಿ ನೀವು ನೋಡ್ತಾ ಇರ್ಬೋದು, ರಸ್ತೆ ನೋಡಲಿಕ್ಕೆ ಕಷ್ಟ ಆಗುತ್ತೆ ಆ ರೀತಿ ಇದೆ. ಸೊ ಅಂತಹ ಕಾಮಗಾರಿಗಳ ಬಗ್ಗೆ ಪ್ರಕರಣ ಬಂದರೆ ಯಾವ ರೀತಿಯಾಗಿ ಆ್ಯಕ್ಷನ್ ತಗೊಳ್ತೀರಾ ನೀವು? ಅಲ್ಲೂ ಕೂಡ ಕರಪ್ಷನ್ನೇ ಆಗಿರುವಂಥದ್ದು, ಕರಪ್ಷನ್ ಆಗದೇ ಇದ್ದರೆ ರೋಡ್ ಚೆನ್ನಾಗಿರ್ತಾ ಇತ್ತು. ಸೊ ಆ ರೀತಿ ಕರಪ್ಷನ್ ಆಗುವಾಗ ಯಾವ ರೀತಿ ನೀವು ಆ್ಯಕ್ಷನನ್ನು ತಗೊಳ್ತೀರಾ? ಕಾಮಗಾರಿ ನೀವು ರಸ್ತೆ ಕಾಮಗಾರಿ ಅಂತಲ್ಲ, ಯಾವುದೇ ಕಾಮಗಾರಿಯಲ್ಲಿ ಕೂಡ ಈ ರೀತಿಯ ಒಂದು ಭ್ರಷ್ಟಾಚಾರ ಆಗಿರುತ್ತೆ. ಈಗ ಅಂಥ ಒಂದು ಪ್ರಕರಣಗಳು ಬಂದರೆ, ಈಗ ನಮ್ಮಲ್ಲಿ ನೀವು ಹೇಳಿದಾಗೆ ಒಂದು ರಸ್ತೆಯದ್ದು ಒಂದು ಎಕ್ಸಾಂಪಲ್ ತಗೊಂಡ್ರೆ, ಆ ರಸ್ತೆ ಮಾಡುವವನ ಕಾಂಟ್ರಾಕ್ಟ್ರಿಗೆ ಕೆಲವೊಂದು ಕಂಡೀಷನ್ಸ್ ಇರ್ತದೆ, ಸರ್ಕಾರ ಅಥವಾ ಯಾವುದು ಇಲಾಖೆ ಕಂಡೀಷನ್ ಇರ್ತದೆ, ಆ ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಇದು ಅದು ಇಷ್ಟು ಸಮಯ ಬಾಳಿಕೆ ಬರಬೇಕಂತಲೂ ಇದೆ, ಅದರ ಪ್ರಕಾರ ಅದು ಬರದಿದ್ದರೆ ಅವನ ಮೇಲೆ ತಗೊಳ್ಳಿಕ್ಕೆ ಬೇಕಾದಷ್ಟು ಕಾನೂನಿನಲ್ಲಿ ಅವಕಾಶ ಇದೆ. ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದರೆ, ಈಗ ನೀವು ಕ್ವಾಲಿಟಿ ಮೇಲೆ ಹೇಳೋದಕ್ಕಿಂತ, ಈಗ ಒಂದು ರಸ್ತೆ ನಾನು ಹೇಳ್ತೇನೆ, ಒಂದೆಷ್ಟೋ ಒಂದು 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ,
ಅವರಿಗೆ ಒಂದು 100 ಮೀಟರ್ ರಸ್ತೆ ಮಾಡಬೇಕಿತ್ತು, ಅವರೊಂದು 50 ಮೀಟರ್ ರಸ್ತೆಯನ್ನು ಮಾಡಿ 10 ಲಕ್ಷ ರೂಪಾಯಿ ತೆಗೆದುಕೊಂಡಿರ್ತಾರೆ. ಆವಾಗ 100 ಮೀಟರ್ ಮಾಡದೆ 50 ಮೀಟರ್ಗೆ ಮಾಡಿ ದುಡ್ಡು ತೆಗೆದುಕೊಂಡ್ರೆ ಭ್ರಷ್ಟಾಚಾರ ಆಯ್ತದೆ. ಹೌದು, ಅಥವಾ ರಸ್ತೆನೇ ಮಾಡದೆ ದುಡ್ಡು ತೆಗೆದುಕೊಂಡ್ರೆ ಭ್ರಷ್ಟಾಚಾರ ಆಗ್ತದೆ. ಓಕೆ, ಸೊ ಇದು ಕ್ರಿಮಿನಲ್ ಮಿಸ್ಕಾಂಡಕ್ಟ್. ಓಕೆ, ಆದ್ದರಿಂದ ಇಂಥದ್ದೆಲ್ಲ ಆದರೆ ನೇರವಾಗಿ ನಾವು ಭ್ರಷ್ಟಾಚಾರ ನಿಗ್ರಹದಳದಲ್ಲಿ ಪ್ರಕರಣ ದಾಖಲಿಸ್ತೇವೆ. ಓಕೆ, ಕೆಲವು ಸಲ ನೀವು ಕ್ವಾಲಿಟಿಯ ಬಗ್ಗೆ ಅಂದರೆ ನೀವು ಅದನ್ನು ಯಾವ ರೀತಿ ನೀವು ಹೇಳ್ಬೋದು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದಕ್ಕೆ ಪರಿಣಿತರಿಂದ ವರದಿ ಬರಬೇಕು, ಅವರು ಇದರಲ್ಲಿ ಈ ರೀತಿಯ ಭ್ರಷ್ಟಾಚಾರ ಆಗಿದೆ ಅಂತ ವರದಿ ಕೊಟ್ಟರೆ ಅದರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗ್ತದೆ. ಓಕೆ ಸರ್, ಮತ್ತೆ ಈ ಭ್ರಷ್ಟಾಚಾರದಲ್ಲಿ ತೊಡಗಿದವರಿಗೆ ಯಾವ್ಯಾವ ಕೇಸಲ್ಲಿ ಅವರನ್ನು ಒಳಗೆ ಹಾಕಲಿಕ್ಕೆ ಸಾಧ್ಯ ಇದೆ, ಅಥವಾ ನೀವು ಒಳಗೆ ಹಾಕಿದರೆ ಅವರಿಗೆ ಆಗುವಂಥ ಶಿಕ್ಷೆಗಳೇನು? ಭ್ರಷ್ಟಾಚಾರದಲ್ಲಿ ತೊಡಗಿದವರಿಗೆ ಯಾವ್ಯಾವ ಶಿಕ್ಷೆ ಆಗುತ್ತೆ? ಹೌದು, ಯಾವ್ಯಾವ ಕೇಸಿನಲ್ಲಿ ಒಳಗೆ ಹಾಕ್ಬೋದು ಅಂತ ಹೇಳಿದರೆ, ಓಕೆ, ಈಗ ಯಾವುದೇ ಪಬ್ಲಿಕ್ ಸರ್ವೆಂಟು ಓಕೆ ಒಂದು ಕೆಲಸಕ್ಕೋಸ್ಕರ ಲಂಚಕ್ಕೆ ಬೇಡಿಕೆ ಇಡೋದು ಕೂಡ ಅಪರಾಧ. ಹೌದು, ಲಂಚವನ್ನು ಸ್ವೀಕರಿಸುವುದು ಕೂಡ ಅಪರಾಧ. ಹೌದು, ಇಲ್ಲಿ ಲಂಚ ಅನ್ನೋದು ಕೇವಲ ದುಡ್ಡಿನ ರೂಪದಲ್ಲಿ ಇರಬೇಕಾಗಿಲ್ಲ. ಹೌದು, ಯಾವುದೇ ಒಂದು ವಸ್ತುವಿನ ರೂಪದಲ್ಲಿರ್ಬೋದು, ಯಾವುದೇ ಒಂದು ಸೇವೆಯ ರೂಪದಲ್ಲಿರ್ಬೋದು. ಸೇವೆ ಅಂದರೆ ಅವನ ಹತ್ರ ಒಂದು ಯಾವುದು ವೆಹಿಕಲ್ ಇದೆ, ಒಬ್ಬನಿಗೆ ಅದನ್ನು ಯಾವುದು ಸರ್ವಿಸ್ ಮಾಡಲಿಕ್ಕೆ ಅದನ್ನು ಅವನ ಕೆಲಸ ಆಗಬೇಕಾದ್ರೆ ಇದು ಫ್ರೀ ಸರ್ವಿಸ್ ಮಾಡ್ಕೊಂಡು ಬಂದು ಕೊಡು ಅಂತೇಳಿ ಆ ರೀತಿಯ ಪಡ್ಕೊಳ್ಬೋದು. ಓಕೆ, ಬೇರೆ ಬೇರೆ ರೀತಿಯಿಂದ ಇದನ್ನು ಭ್ರಷ್ಟಾಚಾರವನ್ನು ನಡೆಸ್ಬೋದು. ಓಕೆ ಸರ್, ಇನ್ನೊಂದು ರೀತಿಯ ಭ್ರಷ್ಟಾಚಾರ ಅಂದರೆ ಒಬ್ಬ ಸಾರ್ವಜನಿಕ ನೌಕರನ ಮೇಲೆ ಪ್ರಭಾವ ಬೀರಿ, ಅವನ ಮೇಲೆ ಪ್ರಭಾವ ಬೀರಿ ಅವನಿಂದ ಕೆಲಸ ಮಾಡಿಸಿಕೊಡ್ತೀನಿ ಅಂತೇಳಿ ಲಂಚವನ್ನು ತಗೊಳ್ಬೋದು. ಓಕೆ, ಅಂದರೆ ಅವ ಸಾರ್ವಜನಿಕ ನೌಕರ ಆಗಬೇಕಾಗಿಲ್ಲ, ಕೆಲವು ಮೀಡಿಯೇಟರ್ಸ್ ಇರ್ತಾರೆ ಅಥವಾ ಕೆಲವು ಪ್ರಭಾವಿಗಳಿರ್ತಾರೆ, ಅವರು ಅವನ ಮೇಲೆ ಇನ್ಫ್ಲುಯೆನ್ಸ್ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಕೂಡ ಅವನ ಮೇಲೆ ಭ್ರಷ್ಟಾಚಾರ ಪ್ರಕರಣವನ್ನು ದಾಖಲು ಮಾಡ್ಬೋದು. ಮತ್ತು ಇನ್ನೊಂದು, ಯಾವುದೋ ಒಂದು ಪ್ರಕರಣ ಅಥವಾ ಯಾವುದೋ ಒಂದು ಕಡತ, ಯಾವುದೋ ಒಂದು ಎನ್ಕ್ವೈರಿ ಒಬ್ಬ ಅಧಿಕಾರಿ ಹತ್ರ ಪೆಂಡಿಂಗ್ ಇರ್ತದೆ. ಫಾರ್ ಎಕ್ಸಾಂಪಲ್, ತಹಶೀಲ್ದಾರ್ ಹತ್ರ ಯಾವುದೋ ಒಂದು ಕೇಸಿನ ಒಂದು ಫೈಲ್ ಪೆಂಡಿಂಗ್ ಇರ್ತದೆ ಒಂದು ಪಾರ್ಟಿದು. ಅಂಥ ವ್ಯಕ್ತಿದ್ದು ಒಂದು ಯಾವುದಾದ್ರೂ ಒಂದು ಅಂಗಡಿ ಇದ್ದರೆ, ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿ ಇರ್ತದೆ, ಓಕೆ, ಅವನ ಅಂಗಡಿಗೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಸ್ವತ್ತನ್ನು ಧರ್ಮಾರ್ಥವಾಗಿ ತೆಗೆದುಕೊಂಡು ಬರೋದು, ಓಕೆ, ಅಥವಾ ಅದಕ್ಕೆ 1 ಲಕ್ಷ ರೂಪಾಯಿ ರೇಟ್ ಇದ್ದರೆ ಬರೀ 25,000 ಕೊಟ್ಟು ತಗೊಂಡು ಬರೋದು, ಇದು ಕೂಡ ಭ್ರಷ್ಟಾಚಾರ. ಓಕೆ, ಅಂದರೆ ತಮ್ಮಲ್ಲಿ ಪೆಂಡಿಂಗ್ ಇರುವಂಥ ಕೆಲಸಕ್ಕಾಗಿ ಅವನಿಂದ ಅನುಕೂಲತೆಯನ್ನು ಪಡ್ಕೊಳ್ಳೋದು, ಇದು ಎಲ್ಲ ಅಪರಾಧಗಳು. ಓಕೆ, ಈ ಎಲ್ಲ ಅಪರಾಧಗಳಿಗೆ 2 ವರ್ಷದಿಂದ 7 ವರ್ಷದವರೆಗೆ ಓಕೆ ನಿಮಗೆ ಶಿಕ್ಷೆ ಆಗ್ಬೋದು, ಮತ್ತು ದಂಡ ಕೂಡ ಆಗ್ತದೆ. ಓಕೆ, ಮತ್ತು ಅಕ್ರಮವಾಗಿ ಆಸ್ತಿ ಸಂಪಾದಿಸಿದರೆ, ಓಕೆ, ನಾನು ಹೇಳಿದೆ ಮೊದಲೇ ನಿಮಗೆ ಒಂದು ಆದಾಯ ಎಷ್ಟಿರ್ತದೆ, ಆದರೆ ಅದಕ್ಕಿಂತ ಮಿತಿ ಮೀರಿ ಒಂದು ಸಂಪತ್ತನ್ನು ಕ್ರೋಢೀಕರಿಸಿರ್ತಾನೆ ಅಂತ ಅವನಿಗೆ 5 ವರ್ಷದಿಂದ 10 ವರ್ಷ ತನಕನೂ ಶಿಕ್ಷೆ ಆಗ್ಬೋದು, ಮತ್ತು ದಂಡ ಕೂಡ ಹಾಕ್ಬೋದು. ಓಕೆ ಸರ್, ಈಗ ಮತ್ತೆ ಪೊಲೀಸ್ ರೋಲ್ ಕಾಲ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ರೋಲ್ ಕಾಲ್ಗಳು ಎಷ್ಟು ಆಗ್ತಾ ಇದೆ ಅಂದರೆ, ಅವ್ರು ಬಂದರೆ ಸಾಕು, ಹೆದರ್ಕೊಂಡು ಜನ ಕೊಟ್ಬಿಡ್ತಾರೆ ಸೀದಾ. ಅದು ಕೆಲವೊಂದು ಕಡೆ ಅಲ್ಲಿ ತಪ್ಪಾಗ್ತದೆ, ಹೆದರ್ಕೊಳ್ಬಾರ್ದು. ಅವರು ಪೊಲೀಸರು, ನಾವು ಜನ, ನಮಗೂ ನಾವು ಮನುಷ್ಯರ, ಅವರು ಮನುಷ್ಯರ, ಏನು ವ್ಯತ್ಯಾಸ ಇದೆ? ಅವರೊಂದು ರೆಪ್ಯುಟೇಷನ್ನಲ್ಲಿರುವಾಗ ಅವರು ಅದೇ ಥರ ನಡ್ಕೊಳ್ಬೇಕಲ್ಲ ಸರ್. ಎಲ್ಲೋ ಒಂದು ಕಡೆ ರೋಲ್ ಕಾಲ್ ಆಗುವಂಥದ್ದು ಇದೆಲ್ಲ ಕಂಡು ಬಂದರೆ ಯಾವ ರೀತಿ ಮಾಹಿತಿಯನ್ನು ನೀಡ್ಬೋದು ನಿಮಗೆ? ರೋಲ್ ಕಾಲ್ ಪಟ್ಟ ಈಗ ಬಂದು ಯಾರೋ ಬಂದು, ಇವಾಗ ನಾನು ಪೊಲೀಸ್ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ ಬಂದ್ಕೊಂಡು, ಏಯ್ ನೀವು 200 ರೂಪಾಯಿ ಕೊಡಿ ಅಂತ ಹೇಳಿದ ತಕ್ಷಣ ನೀವು ಕೊಡಬಾರ್ದು. ಸೊ ಆ ಒಂದು ಮಾಹಿತಿ ಹೇಗೆ ಅದನ್ನು ತಪ್ಪಿಸ್ಕೊಳ್ಬೋದು, ಮತ್ತು ಹೇಗೆ ಕಂಪ್ಲೇಂಟನ್ನು ನೀಡ್ಬೋದು ಅಂತ. ಈಗ ಒಬ್ಬ ವ್ಯಕ್ತಿ ಪಬ್ಲಿಕ್ ಸರ್ವೆಂಟ್ ಪೊಲೀಸ್ ಆಯಿತು, ಅವ ಲಂಚ ಕೇಳ್ತಾನಂತ ಮೊದಲೇ ಗೊತ್ತಿದ್ರೆ ನಮ್ಮ ಹತ್ರ ಬಂದು ದೂರು ಮೊದಲೇ ಕೊಡ್ಬೋದು. ಒಂದು ವೇಳೆ ಬಂದು ತಕ್ಷಣ ಬಂದು ವಸೂಲಿ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾನಂದ್ರೆ ಆ ಸಂದರ್ಭದಲ್ಲಿ ಕೂಡ ನಮಗೆ ಯಾರನ್ನು ಕೂಡ ಹೋಗಿ ಸರ್ಚ್ ಮಾಡುವಂತ ಒಂದು ಅಧಿಕಾರ ಇದೆ. ಅವನ ಕಚೇರಿ ಆಯಿತು, ಅವನು ವೈಯಕ್ತಿಕವಾಗಿ ಕೂಡ ಸರ್ಚ್ ಮಾಡ್ಬೋದು. ಅವನ ಹತ್ರ ಹೆಚ್ಚಿಗೆ ಲೆಕ್ಕಕ್ಕಿಂತ ಜಾಸ್ತಿ ದುಡ್ಡಿದ್ರೆ ಅವನ ಮೇಲೆ ನಾವು ಕ್ರಮ ತಗೊಳ್ಳಿಕ್ಕೆ ಬರ್ತದೆ. ಅದರಿಂದ ಈಗ ಪೊಲೀಸ್ ರೋಲ್ ಕಾಲ್ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಈಗಿನ ಪರಿಸ್ಥಿತಿ ಭಾಳ ಬದಲಾಗಿದೆ. ಹೌದು, ಜನ ಇವತ್ತು ಎದುರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆ ಕೂಡ ಇವತ್ತು ಕಮ್ಯುನಿಟಿ ಪೊಲೀಸಿಂಗ್ ಅಂತ ಮಾಡ್ತಾ ಇದೆ. ಮೊದಲಿದ್ದಾಗೆಲ್ಲ ಜನರ ಹತ್ರ ಹೋಗ್ತಾ ಇದೆ, ಭಾಳಷ್ಟು ಜನರ ಜೊತೆಗೆ ಸಾರ್ವಜನಿಕ ಸಭೆಗಳನ್ನು ಮಾಡ್ತಾ ಇದೆ, ಅವ್ರ ಜೊತೆಗೆ ಹೆಚ್ಚಿನ ಒಂದು ಸಂಬಂಧ ಇಟ್ಕೊಂಡಿರೋದ್ರಿಂದ ಪೊಲೀಸರಿಗೆ ಎದುರುವಂಥ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊತೀನಿ ನಾನು. ಹೌದು, ಅದರಿಂದ ಇಂಥ ಒಂದು ಸಾಧ್ಯತೆಗಳು ಕಮ್ಮಿ. ಆದರೆ ಭ್ರಷ್ಟಾಚಾರ ಇಲ್ಲ ಅಂತಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಎಲ್ಲ ಇಲಾಖೆ, ಯಾವ ಇಲಾಖೆಯೂ ಕೂಡ ಅದರಿಂದ ಮುಕ್ತವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅದರಿಂದ ತಡೆಗಟ್ಬೋದು. ತಕ್ಷಣ ನಮಗೆ ದೂರು ಕೊಟ್ಟರೆ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೇವೆ. ಹೌದು ಸರ್, ಮತ್ತು ಸರ್ಕಾರಿ ಯೋಜನೆಗಳೆಲ್ಲ ಬರ್ತದಲ್ಲ,
ಸೊ ಅದು ಅನುಷ್ಠಾನಕ್ಕೆ ಬಂದು ನಮ್ಮಲ್ಲಿಗೆ ಬರುವಾಗ, ಏನು ಸೊಸೈಟಿಗೆ ಬರುವಾಗ, ಸಮಾಜಕ್ಕೆ ಬರುವಾಗ ಮೇಲಿನವರಿಂದ ಅದ್ರ ಕೆಳಗಿನವರಿಂದ ಎಲ್ಲ ಕರಪ್ಷನ್ ಆಗಿ 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 ಲಾಸ್ಟ್ ಎಂಡಿಗೆ ಬರುವಾಗ ಯಾರಿಗೆ ಆ ಯೋಜನೆ ಸಲ್ಲಬೇಕು ಅವರಿಗೆ ಸಲ್ಲುವುದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಇದು ಬರುತ್ತೆ, ರೇಷನ್ ಕಾರ್ಡ್ ಬರುತ್ತೆ. ಸೊ ಅದರಲ್ಲಿ ಎರಡು ಕಾರ್ಡ್ ಇದೆ, ಬಿಲೋ ಪಾವರ್ಟಿ ಲೈನ್, ಎಬೋ ಪಾವರ್ಟಿ ಲೈನ್. ಸೊ ಆ ಒಂದು ಬಿಲೋ ಪಾವರ್ಟಿ ಲೈನ್ ಇದ್ದವ್ರ ಹತ್ರ ಎಬೋ ಪಾವರ್ಟಿ ಲೈನ್ ಕಾರ್ಡ್ ಇರುತ್ತೆ, ಎಬೋ ಪಾವರ್ಟಿ ಲೈನ್ ಇದ್ದವ್ರ ಹತ್ರ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಇರುತ್ತೆ. ಅಲ್ಲೂ ಕೂಡ ಗೋಲ್ಮಾಲ್, ಕರಪ್ಷನ್ ಮೂಲಕ ಗೋಲ್ಮಾಲ್ ಮಾಡ್ತಾರೆ. ಸೊ ಅದನ್ನು ನೀವು ತಡೆಗಟ್ಟಲು ಆಗುವುದಿಲ್ವ? ಸೊ ಅಂದರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಆಗುವುದಿಲ್ವ? ಎಷ್ಟೋ ಜನ ರೇಷನ್ ಕಾರ್ಡಲ್ಲಿ ಕೊಡುವಾಗ ವ್ಯತ್ಯಾಸ ಆದರೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅದನ್ನು ಸರಿಪಡಿಸಬಹುದು. ಕೊಟ್ಟೋದ್ಮೇಲೆ ಈಗ ಎಲ್ಲವನ್ನು ಕೂಡ ಕೆಲವೊಂದು ಭ್ರಷ್ಟಾಚಾರದ ವ್ಯಾಪ್ತಿಗೆ ಬರದಿದ್ರು ಕೂಡ ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇದೆ. ಆ ಇಲಾಖೆಯಲ್ಲೇ ಮೇಲಾಧಿಕಾರಿಗಳು ಸರಿಪಡಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಹೌದು, ಆ ರೇಷನ್ ಕಾರ್ಡಲ್ಲಿ ಈಗ ರೇಷನ್ ಕಾರ್ಡ್ಗಿಂತ ಯಾರು ರೇಷನ್ ಕೊಡ್ತಾನೆ ಅಥವಾ ಮೇಲಿಂದ ಬರುವಾಗ ಸುಮಾರು ಕಡೆ ಕರಪ್ಷನ್ ಆಗ್ತದೆ ಅಂತ ಹೇಳ್ತೀರಿ, ಅದನ್ನು ಎಲ್ಲಿಯಾದರೂ ಸಾಬೀತುಪಡಿಸ್ಲಿಕ್ಕೆ ನಿಮಗೆ ಸಾಧ್ಯ ಇದ್ದರೆ, ಆ ರೀತಿಯ ದೂರು ಕೊಟ್ಟರೆ ಖಂಡಿತ ಅದರ ಬಗ್ಗೆ ಕ್ರಮ ಆಗ್ತದೆ. ಓಕೆ ಓಕೆ ಸರ್, ಮತ್ತೆ ನಿಮ್ಮ ಆ್ಯಕ್ಟ್ಗಳ ಬಗ್ಗೆ ಬರ್ತೇನೆ ನಾನು. ಸೊ ಆ್ಯಂಟಿ ಕರಪ್ಷನ್ನಲ್ಲಿ ಯಾವ್ಯಾವ ಆ್ಯಕ್ಟ್ ಇದೆ, ಅದರ ಆ್ಯಕ್ಟ್ ವಿರುದ್ಧ ಹೋದರೆ ಏನಾಗುತ್ತೆ? ಅದೇ ನಮ್ಮದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಇದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988. ಓಕೆ, ಅದರ ಮೇಲೇ ನಾವು ಭ್ರಷ್ಟಾಚಾರ ನಿಗ್ರಹದಲ್ಲಿ ಕೆಲಸ ಮಾಡ್ತೇವೆ. ಓಕೆ, ಮತ್ತು ಅದು ಬಿಟ್ಟರೆ ನೀವು ಬೇರೆ ಎಲ್ಲ ಆ್ಯಕ್ಟಲ್ಲಿ ಬೇರೆ ಆ್ಯಕ್ಟ್ಗಳು ಸಹ IPC ಸೆಕ್ಷನ್ ಕೂಡ ಕೆಲವು ಕಡೆ ಅಟ್ರ್ಯಾಕ್ಟ್ ಆಗ್ಬೋದು. ಓಕೆ, ಅದನ್ನು ಕೂಡ ಅದರ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತೀವಿ. ನಮ್ಮದು ಮೇಯ್ನ್ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಅದು ಮೂಲವಾಗಿರಬೇಕು. ಅದು ಇಲ್ಲದೆ ಬೇರೆ ಯಾವುದೇ ಆ್ಯಕ್ಟಲ್ಲಿ ನಾವು ಕೆಲಸ ಮಾಡುವುದಿಲ್ಲ. ಓಕೆ 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 ಸರ್, ಮತ್ತು ನೀವು ಹಿಡಿದಿರುವಂಥ ಕೇಸ್ಗಳು ಯಾವ್ದು ಯಾವುದು ಇಷ್ಟರವರೆಗೆ ಹೆಚ್ಚಾಗಿ ಕಂಡು ಬಂದಿದ್ದು? ಕರಪ್ಷನ್ ಹೆಚ್ಚಾಗಿ ನಡೆಯುವಂಥ ವಿಭಾಗ ಯಾವುದು, ಹೆಚ್ಚಾಗಿ ಕರಪ್ಷನ್ ನಡೆಯುವಂಥದ್ದು ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು? ಇಲ್ಲ, ಕರಪ್ಷನ್ ಹೆಚ್ಚಾಗಿ ನಡೀತಾವ ಅಂತೇಳಿ ಬೇರೆ ಬೇರೆ ಇಲಾಖೆಗಳು ಸರ್ವೆ ಮಾಡಿ ಮಾಹಿತಿಯನ್ನು ಕೊಟ್ಟಿದೆ. ಓಕೆ, ನಮಗೆ ನಾವು ಆ ರೀತಿಯ ಒಂದು ಇದು ಕೊಡುವಂಥ ಒಂದು ಗ್ರೇಡ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿಲ್ಲ. ಓಕೆ, ನಮಗೆ ಎಲ್ಲರೂ ಕರಪ್ಷನ್ ಮಾಡೋರು ಎಲ್ಲರೂ ಒಂದೇ. ಓಕೆ, ಇಲ್ಲಿ ಕಮ್ಮಿ ಇಲ್ಲಿ ಜಾಸ್ತಿ ಅಂತಿಲ್ಲ, ಕೆಲವರಿಗೆ ಅವಕಾಶ ಜಾಸ್ತಿ ಇದೆ, ಕೆಲವರಿಗೆ ಕಮ್ಮಿ ಇದೆ. ಕಮ್ಮಿ ಇದೆ, ಅವಕಾಶ ಸಿಕ್ಕರೆ ಪ್ರತಿಯೊಬ್ಬರು ಕೂಡ ಆ ಮಟ್ಟಕ್ಕೆ ಹೋಗ್ತಾರೆ. ಹೌದು ಹೌದು, ಅವಕಾಶ ಇಲ್ಲದವರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೇ ವ್ಯತ್ಯಾಸ. ಓಕೆ ಸರ್, ಮತ್ತು ಸರ್ ಎಲ್ಲೋ ಒಂದು ಕಡೆ ಈ ಸರ್ಕಾರಿ ನೌಕರರ ವರ್ಗ ಇರುತ್ತಲ್ಲ, ಗುಮಾಸ್ತರು ಅಂಥವರಿಗೆಲ್ಲ ಸ್ಯಾಲ್ರಿ ಕಮ್ಮಿ ಆಗುತ್ತೆ ಸರ್ಕಾರದಿಂದ. ಸೊ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳುವಂಥ ಅನಿವಾರ್ಯತೆ ಅವ್ರಿಗೆ ಬಿದ್ದುಬಿಡುತ್ತೆ. ಸೊ ಆವಾಗ ಎಲ್ಲೋ ಒಂದು ಕಡೆ ಕೈ ಚಾಚಬೇಕಾಗತ್ತೆ ಲಂಚಕ್ಕೋಸ್ಕರ. ನೀವು ನೋಡಿರ್ಬೋದು ವಿಲೇಜ್ ಅಕೌಂಟೆಂಟ್ ಅವರಿಗೆ ಒಬ್ಬ ಗುಮಾಸ್ತ ಅಂತ ಇರ್ತಾನೆ, ಸೊ ಅವನು ಕೈ ಚಾಚ್ತಾನೆ ಕೆಲವೊಂದು ವಿಷಯದಲ್ಲಿ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಹೇಳಿದಂಥ ಒಂದು ಸರಿಯಾದ ಕಾರಣ? ಅದು ಈ ಭ್ರಷ್ಟಾಚಾರಕ್ಕೆ ಕಡಿಮೆ ಸಂಬಳ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಹಲವಾರು ಕಾರಣ ಇದೆ, ಅದು ಒಂದೇ ಅಲ್ಲ, ಅದರಲ್ಲಿ ಇದು ಕೂಡ ಒಂದು ಪ್ರಮುಖವಾದ. ಇವತ್ತಿನ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಒಂದು ಉತ್ತಮ ಮಟ್ಟದ ಜೀವನ ಮಾಡಲಿಕ್ಕೆ ಕೆಲವರಿಗೆ ಅವರ ಸಂಬಳ ಸಾಕಾಗಲಿಕ್ಕಿಲ್ಲ, ಅವಾಗ ಈ ರೀತಿಯ ಒಂದು ಭ್ರಷ್ಟಾಚಾರಕ್ಕೆ ಕೈ ಹಾಕ್ತಾರೆ. ಅದು ಸಾಕಾಗೋದಿಲ್ಲ ಅಂತೇಳಿ, ಬಟ್ ಇದಕ್ಕೆ ಅವಕಾಶ ಇಲ್ಲ, ತಪ್ಪದು. ಸಂಬಳ ಕಡಿಮೆ ಆಗಲಿ ಜಾಸ್ತಿ ಆಗಲಿ, ಅವ್ರಿಗೆ ಎಷ್ಟು ಸಂಬಳ ಬರ್ತದೆ ಅದರಲ್ಲಿ ಜೀವನ ನಡೆಸಬೇಕು. ಓಕೆ, ಅದಕ್ಕೆ ಈ ಭ್ರಷ್ಟಾಚಾರಕ್ಕೆ ಸುಮಾರು ಕಾರಣ ಇದೆ, ಆ ಕಾರಣವನ್ನು ಇಟ್ಕೊಂಡು ಯಾವುದೇ ರೀತಿಯ ರಿಯಾಯಿತಿಯನ್ನು ಪಡ್ಕೊಳ್ಳೋದು ಕೂಡ ತಪ್ಪು. ಓಕೆ 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 ಸರ್, ಆಮೇಲೆ ಕರಪ್ಷನಲ್ಲಿ ಈಗ ಪಟ್ಟ ನಿಮಗೆ ಯಾರೊಬ್ಬರು ಇನ್ಫಾರ್ಮೇಷನ್ ಕೊಟ್ಟರಂದ ತಕ್ಷಣ ನೀವು ಅದನ್ನು ಪಟ್ಟ ಆ್ಯಕ್ಷನ್ ತಗೊಳ್ತೀರಾ, ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಅವರು. ಸೊ ಆ್ಯಕ್ಷನ್ ತಗೊಂಡು ಕೂಡಲೇ ನೀವು ಫಸ್ಟ್ ಅದನ್ನು ನೋಡ್ಕೊಳ್ಬೇಕಾಗತ್ತೆ, ಇದು ಸತ್ಯನ ಸುಳ್ಳ ಅಂತ. ಸೊ ಯಾರೋ ಒಬ್ಬ ಈಗ ನಾನೇ ಕಾಲ್ ಮಾಡಿಕೊಂಡು ಸುಳ್ಳು ಸುಳ್ಳು ಹಾಂ ಇವರು ಇಂತಹದ್ದು ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ನಂಬೋ ಆಗಿಲ್ಲ. ಸೊ ನಿಮಗೆ ಪ್ರತ್ಯಕ್ಷದರ್ಶಿ ತೋರಿಸ್ಬೇಕಾಗತ್ತೆ, ಸಾಕ್ಷಿ ಬೇಕಾಗತ್ತೆ, ವಿಟ್ನೆಸ್ ಬೇಕಾಗತ್ತೆ. ಸೊ ಅದೆಲ್ಲದೂ ಇಲ್ಲದೆ ಒಬ್ಬ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಯಾವ ರೀತಿ ಪರಿಗಣಿಸ್ತೀರಾ ನೀವು? ಅದು ಕೇಸಿನ ಮೇಲೆ ಡಿಪೆಂಡ್ ಆಗಿರ್ತದೆ, ಎಲ್ಲದಕ್ಕೂ ಪ್ರತ್ಯಕ್ಷದರ್ಶಿ ಬೇಕಾಗಂತೇನಿಲ್ಲ. ಈಗ ನೀವು ಇಂಥದ್ದೇ ಕೇಸ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ನಾವು ಹೇಳ್ಬೋದು. ಮತ್ತೆ ಎಲ್ಲದಕ್ಕೂ ಪ್ರತ್ಯಕ್ಷದರ್ಶಿ ಬೇಕಾಗಿಲ್ಲ, ನಿಮಗೆ ಒಂದು ಮಾಹಿತಿ ಇರ್ತದೆ, ಹೌದು, ನೀವು ಆ ಮಾಹಿತಿಯನ್ನು ಕೊಟ್ಟರೆ ನಾವು ಪರಿಶೀಲನೆ ಮಾಡ್ತೀವಿ, ಅದು ನಿಜಾನೂ ಇರ್ಬೋದು ಸುಳ್ಳು ಇರ್ಬೋದು. ಈಗ ನಾವು ಕೊಟ್ಟಂತ ಮಾಹಿತಿ ಸುಳ್ಳಾಯ್ತು ಅಂತೇಳಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅದರಿಂದ ನಾವು ಅದರ ಬಗ್ಗೆ ತನಿಖೆ ಮಾಡ್ತೇವೆ, ಅದು ನಿಜ ಅಂತ ಇದ್ರೆ, ಆ ರೀತಿ ಭ್ರಷ್ಟಾಚಾರ ಕಂಡು ಬಂದರೆ ಅದರ ಮೇಲೆ ತನಿಖೆ ಮುಂದುವರಿಸ್ತೇವೆ. ಒಂದು ವೇಳೆ ಅದು ಸುಳ್ಳು ಮಾಹಿತಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಕೈಬಿಟ್ಟು ಬಿಡ್ತೇವೆ. ಅಲ್ಲಿ ಪ್ರತ್ಯಕ್ಷದರ್ಶಿ ಇದ್ದರೆ ಒಳ್ಳೆಯದು, ಯಾರಾದರೂ ಹೇಳೋದಿದ್ರೆ. ಕೆಲವು ಸಲ ಹೇಳಲಿಕ್ಕೆ ಆಗೋದಿಲ್ಲ, ಮುಂದೆ ಬಂದು ಹೇಳುವಂಥ ಒಂದು
ಅಷ್ಟೊಂದು ಇದರಲ್ಲಿರೋದಿಲ್ಲ. ಆ ವ್ಯಕ್ತಿಗಳು ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರಿಗೆ ಮಾಹಿತಿ ಕೊಟ್ಟಿರ್ತಾರೆ, ಅವರು ಮುಂದೆ ಬಂದು ಹೇಳುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಆದ್ದರಿಂದ ಅದನ್ನು ಹೇಳಬೇಕಂತೇನಿಲ್ಲ, ಮುಂದೆ ಬಂದು ಹೇಳಬೇಕಂತೇನಿಲ್ಲ. ಅವರು ಮಾಹಿತಿ ಕೊಟ್ಟು ನಾವು ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೌದು ಸರ್, ಈಗ ಸರ್ಕಾರಿ ಸಂಸ್ಥೆಗಳಲ್ಲಿ ನಾವು ಒಂದು ಸರ್ಟಿಫಿಕೇಟ್ ಮಾಡಬೇಕಾಗತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ರೇಷನ್ ಜೆರಾಕ್ಸ್ ಇರ್ಬೋದು, ಬೇರೆ ಏನು RTO ಆಫೀಸಿಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ಬೇಕಂತಲೇ ಡಿಲೇ ಮಾಡ್ತಾರೆ ಕೆಲಸಗಳನ್ನು. ನಿಜವಾಗಿ ಈಗ ಸಕಾಲ ಯೋಜನೆ ಎಲ್ಲ ಬಂದಿದೆ, ಸೊ ಅದರ ಮೂಲಕ ಬೇಗ ಆಗಬೇಕು ನಿಜವಾಗಿ ಕೆಲಸಗಳು, ಅದನ್ನು ಡಿಲೇ ಮಾಡುವಂಥದ್ದು. ಅಲ್ಲಿ ಯಾರು ಬಡವರಿರ್ತಾರೆ ಅವರಿಗೆ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಓಡಾಡಿ ಓಡಾಡಿ ಓಡಿ ವರ್ಷಾಂತರ ಓಡಾಡಿದರೂ ಕೂಡ ಅದು ಅವ್ರ ಕೈ ತಲುಪುವುದಿಲ್ಲ. ಸೊ ಇಂತಹ ಏನು ಸರ್ಕಾರಿ ಯೋಜನೆಗಳಲ್ಲೂ ಈ ಕರಪ್ಷನ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳಿಕ್ಕೆ ಹೇಳಲಿಲ್ವಾ, ಅಥವಾ ಸರ್ಕಾರ ಕ್ರಮ ಕೈಗೊಳ್ಳಬೇಕು? ಸರ್ಕಾರ ಬಹಳಷ್ಟು ಕ್ರಮ ಕೈಗೊಳ್ಳುತ್ತದೆ. ಈಗ ನೀವು ಇದು ಒಳ್ಳೆಯ ಪ್ರಶ್ನೆ. ಆ್ಯಕ್ಚುಲಿ ಈ ಭ್ರಷ್ಟಾಚಾರ ಜಾಸ್ತಿ ಆಗಲಿಕ್ಕೆ ನಮ್ಮ ವ್ಯವಸ್ಥೆಯಲ್ಲಿರುವಂಥ ಈ ಕೆಲವೊಂದು ರೆಗ್ಯುಲೇಷನ್ಸ್ ಏನಿದೆ, ರೆಗ್ಯುಲೇಷನ್ಸ್ ಅದು ಬಹಳಷ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ತದೆ. ನೀವು ಹೇಳಿದಾಗೆ ರೇಷನ್ ಕಾರ್ಡು, ಪಾಸ್ಪೋರ್ಟು, ಯಾವುದೋ ಒಂದು ನೀವು ಪಡ್ಕೊಳ್ಬೇಕಾದ್ರೆ ಅವರು ಕೆಲವು ಆಫೀಸಿಗೆ ತಿರುಗಾಡಬೇಕಾಗ್ತದೆ. ಹೌದು, ತುಂಬ ಒಂದೇ ಆಫೀಸಲ್ಲೆಲ್ಲ ಅವರು ಪ್ರತಿಯೊಂದು ಆಫೀಸಿಗೆ ಹೋದಾಗ ಅಲ್ಲಿ ಅನಿವಾರ್ಯವಾಗಿ ಅವರು ಭ್ರಷ್ಟಾಚಾರಕ್ಕೆ ಸಿಕ್ಕಾಕೊಳ್ತಾರೆ. ನೀವು ಹೇಳಿದಾಗೆ ಮತ್ತೆ ನಮ್ಮ ವ್ಯವಸ್ಥೆಯಲ್ಲಿ ಏನಿದೆ, ಕೆಲವೊಂದು ವ್ಯಕ್ತಿಗಳದ್ದೇ ಮೊನೋಪಲಿ ಇರ್ತದೆ. ಅವರು ಸೈನ್ ಇಲ್ಲದಿದ್ದರೆ ಕೆಲವು ಕೆಲಸಗಳು ಆಗೋದಿಲ್ಲ. ಹೌದು ಹೌದು, ಅಂತವ್ರು ಸೈನ್ ಹಾಕಬೇಕಾದ್ರೆ ಅಥವಾ ಫೈಲ್ ಮೂವ್ ಮಾಡಬೇಕಾದ್ರೆ ಅವರು ಭ್ರಷ್ಟಾಚಾರ ಮಾಡ್ತಾರೆ. ಹೌದು, ನೀವು ಅದನ್ನು ಭ್ರಷ್ಟಾಚಾರಕ್ಕೆ ಒಳಗಾಗಬೇಕಂತೇನಿಲ್ಲ. ಅವರು ಒಂದು ವೇಳೆ ಅದನ್ನು ನಿಮಗೆ ಅಡ್ವರ್ಸ್ ಆಗಿ ವಿರುದ್ಧವಾಗಿ ಏನಾದರೂ ಬರೆದ್ರೆ ನೀವು ಸರಿಪಡಿಸ್ಲಿಕ್ಕೆ ಭಾಳ ಟೈಮ್ ತಗೊಳ್ತದೆ ನಮ್ಮ ವ್ಯವಸ್ಥೆಯಲ್ಲಿ. ಇವೆಲ್ಲ ಭ್ರಷ್ಟಾಚಾರಕ್ಕೆ ಭಾಳಷ್ಟು ಅವಕಾಶ ಮಾಡಿಕೊಡ್ತದೆ. ಇದನ್ನು ಸರಿಪಡಿಸ್ಲಿಕ್ಕೆ ಸರ್ಕಾರ ಈಗ ಭಾಳಷ್ಟು ಯೋಜನೆಗಳನ್ನು ಮಾಡ್ತಾ ಇದೆ. ಸಿಂಗಲ್ ವಿಂಡೋ ಸಿಸ್ಟಮ್ ಅಂದರೆ ನೀವು ಅಲ್ಲಿ ಇಲ್ಲಿ ಹೋಗುವಂಥದ್ದು ವ್ಯವಸ್ಥೆ ಇಲ್ಲ. ಈಗ ಪಾಸ್ಪೋರ್ಟ್ ನೋಡ್ತಾ ಇದ್ದೀರಿ, ಅದು ಮೊದಲು ಪೊಲೀಸ್ ಸ್ಟೇಷನ್ ಹೋಗ್ತಾ ಇತ್ತು, ಅಥವಾ ಬೇರೆ ತಹಶೀಲ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ರೆಸಿಡೆನ್ಸ್ ಸರ್ಟಿಫಿಕೇಟ್ ತಗೋಬೇಕು. ಇದನ್ನೆಲ್ಲ ತೆಗೆಯುವಂಥ ಯೋಜನೆಯನ್ನು ಮಾಡ್ತಾ ಇದೆ ಗೌರ್ಮೆಂಟ್. ಇದೇ ಉದ್ದೇಶಕ್ಕೋಸ್ಕರ ಅಂದರೆ ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಓಕೆ ಸರ್, ಮತ್ತೆ ಇದ್ರ ಬಗ್ಗೆ ಮಾತಾಡುವ, ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೆ ಭ್ರಷ್ಟಾಚಾರ ನಿರ್ಮೂಲನೆ ಹೇಗೆ ಅನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ನಾವು ಮಾತಾಡ್ತಾ ಇದ್ವಿ ಹೇಗೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೋದು ಅಂತ. ಮತ್ತು ಸರ್, ನಿಮ್ಮ ಒಂದು ಭ್ರಷ್ಟಾಚಾರ ಕಮಿಟಿ ಏನಿದೆ, ಸೊ ಅದು ಯಾವ ರೀತಿ ವರ್ಕ್ ಮಾಡುತ್ತೆ, ಅದರ ಕಾರ್ಯಗಳು? ಈಗ ನಮ್ಮ ಭ್ರಷ್ಟಾಚಾರ ನಿಗ್ರಹ ದಳ ಅನ್ನೋದು ನಮ್ಮ ರಾಜ್ಯದಲ್ಲಿ ಇದಕ್ಕೆ ಒಬ್ಬರು DG ಅವರಿದ್ದಾರೆ. ಓಕೆ, ಬೆಂಗಳೂರಲ್ಲಿ ಇರ್ತಾರೆ ಅವರು. ಓಕೆ, ಖನಿಜ ಭವನದಲ್ಲಿ ನಮ್ಮ ಕೇಂದ್ರ ಕಚೇರಿ ಇದೆ. ಓಕೆ, ಅವರ ಅಂಡರಲ್ಲಿ ಒಬ್ಬರು IG ಇರ್ತಾರೆ. ಓಕೆ, ಮತ್ತು ಒಂದಿಬ್ಬರು SPಗಳು ಅಲ್ಲೇ, ಹೆಡ್ಕ್ವಾರ್ಟರ್ SP ಮತ್ತು ಅಡ್ಮಿನ್ SP ಇರ್ತಾರೆ. ಓಕೆ, ಮತ್ತು 7 ರೇಂಜ್ ಇದೆ ನಮ್ಮ ರಾಜ್ಯದಲ್ಲಿ, ರೇಂಜ್ ವಲಯಗಳು 7 ವಲಯಗಳು. ಮತ್ತು ಬ್ಯಾಂಗ್ಳೂರು ಸಿಟಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಯೂನಿಟ್ ಇದೆ. ಓಕೆ, ಆ 7 ರೇಂಜಲ್ಲಿ ನಮ್ಮದು ಪಶ್ಚಿಮ ವಲಯಕ್ಕೆ ಬರ್ತದೆ. ಓಕೆ, ನಮ್ಮಲ್ಲಿ ಶ್ರುತಿ ಅಂತೇಳಿ ನಮ್ಮ SP ಅವರಿದ್ದಾರೆ, ಮಂಗಳೂರಲ್ಲಿ ಹೆಡ್ಕ್ವಾರ್ಟರ್ ಇದೆ ನಮ್ಮದು. ಸೊ ಅದರ ಕೆಳಗೆ 4 ಜಿಲ್ಲೆಗಳು ಬರ್ತದೆ. ಓಕೆ, ಒಂದು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಕಾರವಾರ. ಓಕೆ, ನಾವು ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಒಬ್ಬರು DYSP ಅದರ ಮುಖ್ಯಸ್ಥರು. ಓಕೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾನು ಮತ್ತು ನಮ್ಮ ಜೊತೆಗೆ ಒಂದಿಬ್ಬರು ಇನ್ಸ್ಪೆಕ್ಟರ್ಗಳಿದ್ದಾರೆ. ಓಕೆ, ಮತ್ತು ಸಫಿಷಿಯಂಟ್ ಸಿಬ್ಬಂದಿ ಇದೆ. ಓಕೆ, ನಮಗೆ ಇಲ್ಲಿ ಯಾವ ರೀತಿ ಕಾರ್ಯಾಚರಿಸ್ತೇವೆ ಅಂತ ಹೇಳಿದರೆ, ಓಕೆ, ನಾವು ಈಗ ಹೊಸದಾಗಿ ಈ ಒಂದು ಭ್ರಷ್ಟಾಚಾರ ನಿಗ್ರಹ ದಳ ಸ್ಥಾಪನೆ ಆಗಿದ್ದರಿಂದ ಜನರಿಗೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು, ಮಾಹಿತಿ ಕೊಡುವಂಥ ಕೆಲಸವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದೇವೆ. ನಿರಂತರವಾಗಿ ಇರ್ತದೆ ಅದು. ಹೌದು, ನಾವು ತಿಂಗಳಿಗೆ ಕೆಲವೊಂದು ಸ್ಥಳಗಳಿಗೆ ಭೇಟಿ ನೀಡಿ ಅಹವಾಲು ಸ್ವೀಕಾರ ಮಾಡೋದು, ಮತ್ತು ಕೆಲವೊಂದು ಸ್ಕೂಲು, ಕಾಲೇಜು ಅಥವಾ ಕೆಲವು ಏರಿಯಾಗಳಿಗೆ ಹೋಗಿ ಜನರಿಗೆ ಇದರ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆಗೆ ಇದರ ದೂರುಗಳನ್ನು ಸ್ವೀಕರಿಸಿಕೊಂಡು ಅದರ ಬಗ್ಗೆ ನಾವು ತನಿಖೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಓಕೆ ಓಕೆ ಸರ್, ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದ ರಚನೆ ಹೇಗಾಗಿರುತ್ತೆ, ಒಂದು ಸೆಟಪ್ ಇರುತ್ತಲ್ಲ? ಅದೇ ಸೆಟಪ್ ಅಂದರೆ ನಮ್ಮದು ಮುಖ್ಯಸ್ಥರು DG ಅವರು ನಮ್ಮ ರಾಜ್ಯಕ್ಕೆ, ಮತ್ತು IG ಅವರು. ಓಕೆ, ಮತ್ತು ಈ ರೀತಿ ಇದೆ ಸೆಟಪ್. ನಾನು 7 ವಲಯ. ಸರ್, ನಿಮ್ಮ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ನಾರ್ಮಲ್ ಆಗಿ? ನಮ್ಮ ವ್ಯಾಪ್ತಿ, ನಮ್ಮ ಪೊಲೀಸ್ ಠಾಣೆ ಅದು ಭ್ರಷ್ಟಾಚಾರ ನಿಗ್ರಹ ದಳದ್ದು. ನಮ್ದು ಅಂದರೆ ಒಂದು
ಜಿಲ್ಲೆಗೆ ಒಂದೊಂದು ಠಾಣೆ ಇರೋದು. ಓಕೆ, ಈಗ ನನ್ನ ಉಡುಪಿ ಅಂದರೆ ಉಡುಪಿಗೆ ಒಂದೇ ಠಾಣೆ, ಪೂರ್ತಿ ಜಿಲ್ಲೆ ನಮ್ಮ ಕಂಡ್ರಲ್ಲಿ ಬರ್ತದೆ. ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಭ್ರಷ್ಟಾಚಾರದ ಪ್ರಕರಣ ಇದ್ದರೆ ಅದನ್ನು ನಾವೇ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತೇವೆ. ಓಕೆ ಓಕೆ ಸರ್. ಮತ್ತೆ ಸರ್, ಆ ಪ್ರೊವಿಷನ್ ಬೌಲಿಂಗ್ ಆ್ಯಕ್ಟ್ ಸಮಥಿಂಗ್ ಏನೋ ಇದೆಯಲ್ಲ ಸರ್, ಪ್ರೊವಿಷನ್ ವಿಜಿಲ್ ಬ್ಲೋವರ್ಸ್ ಆ್ಯಕ್ಟ್. ವಿಜಿಲ್ ಬ್ಲೋವರ್ಸ್, ಓಕೆ. ವಿಜಿಲ್ ಬ್ಲೋವರ್ಸ್ ಆ್ಯಕ್ಟ್ ಅಂತ ಹೇಳಿದ್ರೆ ಅದೊಂದು ಕೇಂದ್ರ ಸರ್ಕಾರ ಇದ್ದು ಈ ನಮ್ಮ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಸುಮಾರು ಜನರ ಮೇಲೆ ನಮ್ಮ ದೇಶದಲ್ಲಿ ಹಳ್ಳೆಯಾಗಿದೆ, ಸುಮಾರು ಜನರನ್ನು ಕೊಲೆ ಮಾಡಿದ್ದಾರೆ. ಓಕೆ, ಈ ಭ್ರಷ್ಟಾಚಾರದ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ ಭ್ರಷ್ಟಾಚಾರಿಗಳೇ, ಅವ್ರು ಭಾಳ ಪವರ್ಫುಲ್ ಇರ್ತಾರೆ, ಇಂಥವ್ರಿಗೆ ರಕ್ಷಣೆ ಇರಲಿಲ್ಲ. ಇದರಿಂದಾಗಿ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿದೆ, ವಿಜಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೇಳಿ. ಬಹುಶಃ 2011 ಅದು ಜಾರಿಗೆ ಬಂದಿದೆ. ಅದು ಯಾರು ಈ ಭ್ರಷ್ಟಾಚಾರದ ವಿರುದ್ಧ ದೂರು ಕೊಡ್ತಾರೆ ಅಥವಾ ಹೋರಾಟ ಮಾಡ್ತಾರೆ ಅವರಿಗೆ ರಕ್ಷಣೆ ಕೊಡುವಂಥ ಒಂದು ಕಾಯ್ದೆ ಅದು. ಅವ್ರ ರಕ್ಷಣೆಗೋಸ್ಕರ ಅವರು ಈ ಮಾಹಿತಿ ಕೊಟ್ಟರೆ ಕೂಡ ಅವರು ಆ ಸಂಬಂಧಪಟ್ಟ ಇಲಾಖೆಯವರು ಅವರ ಹೆಸರನ್ನು ತಿಳಿಸಬಾರ್ದು ಅಂತ ಇದೆ, ಹೊರಗೆ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ. ಗುಪ್ತವಾಗಿ, ಹಾಂ ಗುಪ್ತವಾಗಿ ಇಡಬೇಕು, ಯಾವುದೇ ಮಾಹಿತಿ ಸಿಗಬಾರ್ದು, ಅಂತ ತೊಂದರೆ ಆಗಬಾರ್ದು ಅಂತೇಳಿ. ಒಂದು ವೇಳೆ ಅದು ಗೊತ್ತು ಮಾಡಿದರೆ ಅಂಥ ಅಧಿಕಾರಿಯ ಮೇಲೆ ಇದು ಕ್ರಮ ಆಗ್ತದೆ. ಯಾರು ಮಾಡಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ, ಆ ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ದಾರೆ. ಓಕೆ. ಸೊ ಸರ್, ಈ ಭ್ರಷ್ಟಾಚಾರ ನಿಗ್ರಹ ದಳ ಏನಿದೆ, ಸೊ ಇದರ ಕಾರ್ಯವೈಖರಿ ಎಲ್ಲಗಳನ್ನು ಎಲ್ಲದನ್ನು ಹೇಳಿದ್ರಿ. ಸೊ ಸಡನ್ ಆ್ಯಕ್ಷನ್ ತಗೊಳ್ಳೋದು ಹೇಗೆ? ನೀವು ಇವಾಗ ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಸಡನ್ ಆ್ಯಕ್ಷನ್ ಬೇಕು. ಇವಾಗ ಪಟ್ಟ ಸರ್ ಇಲ್ಲಿ ಇಲ್ಲಿ ಹೀಗೆ ಹೀಗೆ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ತಕ್ಷಣ ಆ ಸ್ಥಳಕ್ಕೆ ಹೋಗ್ತೀರಾ ಇಲ್ವಾ? ಅಲ್ಲ, ನಮಗೆ ಸಂಬಂಧಪಟ್ಟದ್ದು ದೂರಿದ್ದರೆ, ಓಕೆ, ಈಗ ಯಾವ ರೀತಿಯ ದೂರು ಅಂತ ತಿಳ್ಕೊಳ್ಬೇಕು. ನಮ್ಮ ವ್ಯಾಪ್ತಿಯೊಳಗೆ ಬರೋದಿದ್ರೆ ಸಡನ್ ಆಗಿ ಹೋಗ್ಬೇಕಾದಂತ ಒಂದು ಅನಿವಾರ್ಯ ಆದ್ರೆ ಹೋಗ್ಲೇಬೇಕು ನಾವು. ಈಗ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕಾದ್ರೆ ಫಸ್ಟಿಗೆ ಅದಕ್ಕೆ FIR ಅಂತ ಹೇಳ್ತೇವೆ, ಪ್ರಥಮ ವರ್ತಮಾನ ವರದಿ ದಾಖಲಿಸಿ ತನಿಖೆ ಮಾಡಬೇಕು ಅಂತ ಇದೆ. ಅದರ ಬಗ್ಗೆ ನಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳ ಆದೇಶ ಇದೆ. ಆದ್ರಿಂದ FIR ಹಾಕೊಂಡೆ ನಾವು ಯಾವುದೇ ಒಂದು ಪ್ರಕರಣವನ್ನು ಕೈಗೆತ್ಕೊಳ್ಬೇಕಾಗ್ತದೆ. ಓಕೆ, ತಕ್ಷಣ ಮಾಹಿತಿ ಬಂದ ಕೂಡಲೇ ತಕ್ಷಣ ಕೂಡ FIR ಕೂಡ ಹಾಕ್ಕೊಂಡು ನಾವು ಹೋಗ್ತೇವೆ. ಓಕೆ, ಅದಕ್ಕೇನು ನಮಗೆ ತೊಂದರೆ ಆಗೋದಿಲ್ಲ. ಓಕೆ, ಸರಿಯಾದ ಮಾಹಿತಿ ಬಂದರೆ, ಓಕೆ, ನಮ್ಮ ಭ್ರಷ್ಟಾಚಾರ ವ್ಯಾಪ್ತಿಗೆ ಬರುವಂಥದ್ದಿದ್ರೆ ಮಾಡ್ತೇವೆ ನಾವು. ಓಕೆ ಸರ್. ಮತ್ತು ಸರ್, ಎಲ್ಲೋ ಒಂದು ಕಡೆ ಜನರು ಈ ಒಂದು ವಿಷಯದ ಬಗ್ಗೆ, ಭ್ರಷ್ಟಾಚಾರ ವಿಷಯದ ಬಗ್ಗೆ ನಂಬಿಕೆನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಯಾಕೆ ನಾವು ಕಂಪ್ಲೇಂಟ್ ಕೊಡಬೇಕು, ಅದರಿಂದ ಏನೂ ಆ್ಯಕ್ಷನ್ ತಗೊಳ್ಳಲ್ಲ ಅನ್ನೋ ಒಂದು ಕೀಳರಿಮೆ ಜನರಲ್ಲಿ ಇದೆ. ಅಂದರೆ ಅದನ್ನು ಹೋಗಲಾಡಿಸ್ಬೇಕಾಗಿದೆ ನಿಮ್ಮ ಸಂಸ್ಥೆ. ಸೊ ಆ ನಿಟ್ಟಿನಲ್ಲಿ ನೀವು ಯಾವ್ಯಾವ ಪ್ರಯತ್ನವನ್ನು ಮಾಡಿದ್ದೀರಿ ಇಷ್ಟರವರೆಗೆ? ಖಂಡಿತವಾಗ್ಲೂ, ಈಗ ನೀವು ಹೇಳಿದ್ರೆ ಜನರಿಗೆ ಒಂಥರ ಕೀಳರಿಮೆ, ಏನು ಆಗುವುದಿಲ್ಲ ಅಂತೇಳಿ. ಹೌದು, ಇದು ಸರಿಯಾಗಿದೆ. ಅಂದರೆ ಏನಂತ ಹೇಳಿದ್ರೆ, ಈ ಬೆಕ್ಕಿ ಗಂಟೆ ಕಟ್ಟುವವರು ಯಾರು ಅಂತ ಒಂದು ಮಾತಿದೆ, ಅದೇ ರೀತಿ ಇದೆ. ಈ ಜನ ಹೇಳ್ತಾರೆ ಬಿಟ್ಟರೆ ಭ್ರಷ್ಟಾಚಾರದ ವಿರುದ್ಧ ಸಂಘಟಿತರಾಗಿ ಹೋರಾಟ ಮಾಡುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿಲ್ಲ. ಹೌದು ಹೌದು. ಈಗ ಅದಕ್ಕೆ ಯಾರು ಹೋರಾಟ ಮಾಡ್ತಾರೆ ಅವರು ಖಂಡಿತವಾಗ್ಲೂ ಯಶಸ್ವಿಯಾಗಿದ್ದಾರೆ, ಬಹಳಷ್ಟು ಭ್ರಷ್ಟಾಚಾರ ಪ್ರಕರಣವನ್ನು ಹೊರಗೆ ತಂದಿದ್ದಾರೆ. ಹೌದು, ಅದು ಬರುವಂಥವರ ಸಂಖ್ಯೆ ಬಹಳ ಕಮ್ಮಿ. ಹೌದು, ನಮ್ಮ ಒಂದು ದುರಾದೃಷ್ಟ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಆಯಿತು, ರಾಜ್ಯದಲ್ಲಿ ಆಯಿತು, ಜಿಲ್ಲೆಯಲ್ಲಿ ಕೂಡ ಆಯಿತು, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ದೂರುದಾರರು ಬಹಳ ಕಮ್ಮಿ. ಹೌದು, ನಿಮಗೆ ಸರಿಯಾದಂಥ ಒಂದು ಭ್ರಷ್ಟಾಚಾರದ ಪ್ರಕರಣಗಳ ದೂರನ್ನು ಇಲ್ಲಿ ಕೊಡಲಿಕ್ಕೆ ಜನ ಮುಂದೆ ಬರುವುದಿಲ್ಲ. ಹೌದು, ಈ ರೀತಿ ಮತ್ತೆ ಹಿಂದುಗಡೆಯಿಂದ ಮಾತಾಡ್ಬೋದು, ಏನಾಗುವುದಿಲ್ಲ, ಯಾವುದೇ ರೀತಿ ಅವರಿಗೆ ಶಿಕ್ಷೆ ಆಗೋದಿಲ್ಲ ಅಥವಾ ಕ್ರಮ ಆಗೋದಿಲ್ಲ ಅಂತ ಹೇಳ್ಬೋದು. ಅದು ಆಗದೇ ಇರಲಿಕ್ಕೆ ಕಾರಣ ನಾವೇ. ವ್ಯವಸ್ಥೆಯಲ್ಲಿ ಕೇವಲ ಭ್ರಷ್ಟಾಚಾರ ನಿಗ್ರಹ ದಳವೋ ಸರ್ಕಾರವೋ ಮಾತ್ರ ಅದಕ್ಕೆ ಹೊಣೆ ಅಲ್ಲ. ಹೌದು, ಪ್ರತಿಯೊಬ್ಬರು, ಸರ್ಕಾರ ಅಂದ್ರೆ ಎಲ್ಲ ಪ್ರಜೆಗಳು, ನಾವು ಪ್ರಜೆಗಳು. ಹೌದು, ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಾಧಿಸಬಹುದು ಅಂತ ಹೇಳ್ತೇನೆ ನಾನು. ಹೌದು, ಅಂದ್ರೆ ಖಂಡಿತವಾಗ್ಲೂ ಇದನ್ನ ತಡೆಗಟ್ಟಬಹುದು ಅಥವಾ ಕಮ್ಮಿ ಮಾಡಬಹುದು. ಹೌದು, ಅದರಿಂದ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಈಗ ಯಾವುದಾದ್ರೂ ಒಂದು ಪ್ರಕರಣ ದಾಖಲಿಸಿ ಏನು ಆಗಲಿಲ್ಲ ಅಂತ ಹೇಳುವಂತ ಪ್ರಕರಣ ಇದೆ, ಖಂಡಿತವಾಗ್ಲೂ ಬರಲಿ ನಮ್ಮ ಹತ್ರ. ಓಕೆ, ನೀವು ನಿಜವಾಗಿ ನ್ಯಾಯವನ್ನು ಕೊಡಿ. ಖಂಡಿತವಾಗ್ಲೂ ಖಂಡಿತವಾಗ್ಲೂ. ಮತ್ತೆ ಯಾರು ದೂರು ಕೊಡ್ತಾರಲ್ಲ ಅವ್ರಿಗೆ ನೀವು ಹೇಳಿದಾಗೆ ರಕ್ಷಣೆಯನ್ನು ಖಂಡಿತವಾಗ್ಲೂ ನಾವು ಕೊಡ್ತೇವೆ. ಅವರಿಗೆ ಯಾವುದೇ ರೀತಿಯ ಭಯ ಪಡುವಂಥ ಅವಶ್ಯಕತೆಯೂ ಇಲ್ಲ. ಓಕೆ, ಅವರ ಹೆಸರನ್ನು ಕೂಡ ಭಾಳ ಗುಪ್ತವಾಗಿಡ್ತೇವೆ. ಹೌದು ಸರ್, ನಮ್ಮ ಠಾಣೆಗೆ ಬರಲಿಕ್ಕೆ ತೊಂದರೆ ಆದರೆ ನಮ್ಮ ಫೋನ್ ನಂಬರ್ ಇದೆ, ನಮ್ಮ ವೆಬ್ಸೈಟ್ ಕೂಡ ಇದೆ, ನಮ್ಮ ACB. ಓಕೆ, ACB ಕರ್ನಾಟಕ ಅಂತ ಹೇಳಿದ್ರೆ ನಿಮ್ಮ ಕಂಪ್ಯೂಟರ್ಲ್ಲಿ ಎಲ್ಲ ಬಂದುಬಿಡ್ತದೆ. ಅದರಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳಿದ್ರೆ ನಮ್ಮ ಎಲ್ಲ ನಮ್ಮ ಕೇಂದ್ರ ಕಚೇರಿಯಿಂದ ಹಿಡಿದು ಪ್ರತಿಯೊಂದು ಜಿಲ್ಲೆಯ ಅಧಿಕಾರಿಗಳ ಫೋನ್ ನಂಬರು, ಲ್ಯಾಂಡ್ಲೈನ್ ನಂಬರು, ನಮ್ಮ ಮತ್ತು ಇಮೇಲ್ ID ಎಲ್ಲ ಇದೆ. ಓಕೆ, ಭಾಳ ಸುಲಭವಾಗಿ ಸಂಪರ್ಕಿಸ್ಬೋದು, ಯಾರನ್ನು ಕೂಡ ಸಂಪರ್ಕಿಸ್ಬೋದು. ಓಕೆ, ಅದೇ ಸರ್, ಎಲ್ಲೋ ಒಂದು ಕಡೆ ಜನರಿಗೆ ಹೆದರಿಕೆ ಇರೋದೇ ಪ್ರೊಟೆಕ್ಷನ್ ಬಗ್ಗೆ.
ಖಂಡಿತವಾಗ್ಲೂ 100% ಪ್ರೊಟೆಕ್ಷನ್ ಇದೆ. ಮತ್ತು ಅವರ ಕೆಲಸದ ಬಗ್ಗೆನೂ ಕೂಡ, ಅವರು ನ್ಯಾಯಯುತವಾಗಿ ಯಾವುದು ಕೆಲಸ ಆಗಬೇಕಿತ್ತು, ಅದಕ್ಕೆ ಎಲ್ಲಿ ತೊಂದರೆ ಆಗಿದೆ ಅಂತ ಕೆಲಸವನ್ನು ಕೂಡ ಅದು ಆಗುವಂತೆ ಮಾಡುವ ಕೆಲಸ ನಮ್ಮದು ಭ್ರಷ್ಟಾಚಾರ ನಿಗ್ರಹ ದಳದು. ಅಲ್ಲಿ ಕೂಡ ಅವರಿಗೆ ಮತ್ತೆ ತೊಂದರೆ ಆಗಬಾರ್ದು ಅಂತ ಕೆಲವರಿಗೆ ಒಂದಿದೆ, ನೀವು ಹೇಳಿದಾಗೆ ದೂರು ಕೊಟ್ಟ ಮೇಲೆ ನಮ್ಮ ಕೆಲಸ ಆಗ್ತದೋ ಇಲ್ವೋ, ಮತ್ತೆ ನಮ್ಗೆ ಎಲ್ಲಿ ತೊಂದರೆ ಆಗ್ತದೆ ಅನ್ನುವಂತ ಒಂದು ಭಯ ಇರ್ತದೆ ಜನರಿಗೆ. ಹೆಚ್ಚಾಗಿ ನಾವು ಕಂಡು ಬರುವುದೇ ಅದೇ, ಏನಂದ್ರೆ ಪ್ರೊಟೆಕ್ಷನ್ ಇಲ್ಲ ನಮಗೆ. ಎಷ್ಟು ದೂರು ಬಂದಿದೆ ಅಲ್ಲ, ಅವ್ರದ್ದು ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದೇವೆ ನಾವು. ಓಕೆ, ನಮ್ಮ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಎಲ್ಲಿ ದೂರು ಬರ್ತದೆ, ಅವ್ರದ್ದು 100% ಕೆಲಸ ಆಗ್ತದೆ. ಓಕೆ, ಅದು ಕಾನೂನುಬದ್ಧವಾಗಿರ್ಬೇಕು. ಯಾವುದು ಕಾನೂನು ಬಾಹಿರ ಕೆಲಸಕ್ಕೆ ಕೇಳಿದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಕಾನೂನುಬದ್ಧವಾಗಿದ್ದವನ್ನು ಖಂಡಿತವಾಗ್ಲೂ ಮಾಡಿಕೊಡ್ತೇವೆ ನಾವು. ಓಕೆ ಸರ್, ಅದೇ ಸರ್, ಜನ ಮುಂದೆ ಬರಬೇಕು. ಹೌದು, ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು, ತಡೆಗಟ್ಟಬೇಕಂದ್ರೆ ಜನ ಸ್ವಲ್ಪ ಆಸಕ್ತಿ ವಹಿಸ್ಕೊಂಡು ಇದನ್ನು ತಡೆಗಟ್ಟಲಿಕ್ಕೆ ತಾವು ಕೂಡ ಕೈ ಜೋಡಿಸಬೇಕು. ಹೌದು ಸರ್, ಈ ಭ್ರಷ್ಟರನ್ನು ಕಂಡುಹಿಡಿಯುವುದು ಹೇಗೆ? ಸೊ ನಾವು ಸಿಂಪಲಾಗಿ ಹೇಳೋಕ್ಕಾಗಲ್ಲ. ಈಗ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಬಂದ ತಕ್ಷಣ ಅವನ ಹತ್ರ ತುಂಬ ಆಸ್ತಿ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಕ್ಕೊಂಡು ಬಂದಿಲ್ಲ ಅಂತ ಕೂಡ ನಾವು ಅವನ ಹತ್ರ ಆಸ್ತಿ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಯಾವ ರೀತಿ ಐಡೆಂಟಿಫೈ ಮಾಡಬಹುದು ಭ್ರಷ್ಟತೆಯನ್ನು? ಸರಿಯಾಗಿದೆ, ಅವರನ್ನು ನೋಡುವುದರಿಂದ ನಾವು ಅವನನ್ನು ಹೌದು ಭ್ರಷ್ಟನು ಅಲ್ವಾ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಬಟ್ಟೆ ಹಾಕೊಂಡಿದನು ಅಥವಾ ಬಟ್ಟೆ ಚೆನ್ನಾಗಿಲ್ವೋ, ಹೌದು ಮೈ ತುಂಬ ಏನಾದರೂ ಆಭರಣ ಹಾಕೊಂಡಿದನು ಅಥವಾ ಒಳ್ಳೊಳ್ಳೆ ವಾಚ್ ಕಿಚನ್ ಕಟ್ಕೊಂಡು ಬರ್ತಾನೋ, ಅದರ ಮೇಲೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಭ್ರಷ್ಟಾಚಾರಿ ಅನ್ನೋದು ಖಂಡಿತವಾಗ್ಲೂ ನಾವು ಪತ್ತೆ ಹಚ್ಬೋದು. ಒಬ್ಬ ಹೆಚ್ಚಿನ ಕಚೇರಿಗಳು ಭ್ರಷ್ಟಾಚಾರ ಮಾಡೋದಿದ್ರೆ ಬಹುಶಃ ಅದನ್ನು ಯಾರಿಂದಾದರೂ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಮಾಹಿತಿ ಹೇಳಿ ಹೇಳ್ತಾರೆ, ಒಬ್ಬ ಅಧಿಕಾರಿ ಭ್ರಷ್ಟಾಚಾರಿ ಬಂದಿದ್ರೆ ಅವು ಜನರಿಂದ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಅದು ಖಂಡಿತವಾಗ್ಲೂ ಹರಿದಾಡ್ತದೆ. ಇಂಥ ಅಧಿಕಾರಿ ಭ್ರಷ್ಟ ಇದ್ದಾನೆ, ವಾ ಈ ರೀತಿ ಕೆಲಸ ಮಾಡ್ತಾನೆ ಅಂತೇಳಿ ಗೊತ್ತೇ ಆಗ್ತದೆ. ಮತ್ತು ಈ ಕೆಲವೊಂದು ಕಡೆಗೆ ನಾವು ನೇರವಾಗಿ ಅಲ್ಲಿ ಸಂಪರ್ಕ, ಸರ್ಕಾರದಿಂದ ಅನುದಾನ ಬರುವಂಥ ಕೆಲಸವನ್ನು ಮಾಡುವಂಥ ಇಲಾಖೆಗಳಿದೆ, ಅಲ್ಲಿ ಜನರ ನೇರವಾದ ಪಾರ್ಟಿಸಿಪೇಷನ್ ಏನು ಇರೋಲ್ಲ. ಆದರೂ ಕೂಡ ಅಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿದರೆ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಡಗಿಸಬೇಕು. ಅದು ಎಲ್ಲಿಯಾದರೂ ಮಾಹಿತಿ ಸಂಗ್ರಹಿಸಲಿಕ್ಕೆ ಸಾಧ್ಯ ಇದೆ, ಅದು ಜನರು ಕೂಡ ಮಾಡ್ಬೋದು, ಕೆಲವು ಕಡೆ ನಾವು ಕೂಡ ಅದನ್ನು ಸಂಗ್ರಹಿಸ್ತೇವೆ. ಓಕೆ, ನಮ್ಮಲ್ಲಿ ಕೂಡ ಈ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸರ್ಕಾರಿ ನೌಕರರ ಎಲ್ಲ ಒಂದು ಮಾಹಿತಿ ಇದೆ ನಮ್ಮಲ್ಲಿ. ನಮ್ಮಲ್ಲಿ ಕೂಡ ಒಂದು ವ್ಯವಸ್ಥೆ ಇದೆ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಸಂಗ್ರಹಿಸ್ತಾ ಇರ್ತೇವೆ. ಓಕೆ ಸರ್, ಅದನ್ನು ಪತ್ತೆ ಹಚ್ಚುವಂಥ ಒಂದು ಕೆಲವೊಂದು ಪದ್ಧತಿಗಳಿದೆ. ಓಕೆ, ಹಾಂ, ಸಾರ್ವಜನಿಕರು ಏನು ಗೊತ್ತಾಗ್ತದೆ ಅದನ್ನು ಹೇಳ್ಬೋದು. ಹೌದು, ಇಲ್ಲಾದರೆ ನಾವು ಕೂಡ ಕೆಲವೊಂದು ವಿಷಯಗಳನ್ನು ನಮ್ಮ ಪತ್ತೆ ಹಚ್ಚುವ ಒಂದು ರೀತಿಯಲ್ಲಿ ನಾವು ಪತ್ತೆ ಹಚ್ತೇವೆ. ಓಕೆ ಸರ್, ಹಾಂ, ಸರ್ಕಾರಿ ನೌಕರರಿಗೆ ಇಷ್ಟಿಷ್ಟೇ ಸ್ಯಾಲ್ರಿ ಹೋಗಬೇಕು, ಇಷ್ಟೇ ಅವರ ಮಂತ್ಲಿ ಇನ್ಕಮ್ ಆಗಿರಬೇಕು ಅಂತ ಏನಾದರೂ ರಿಸ್ಟ್ರಿಕ್ಷನ್ ನಿಮ್ಮಲ್ಲಿ, ಫಾರ್ಮಾಲಿಟೀಸ್ ಇದೆಯಾ? ನಿಮ್ಮ ಒಂದು ಭ್ರಷ್ಟಾಚಾರ ಅಧಿಕಾರ ನಿಗ್ರಹ ದಳ ಇದೆಯಲ್ಲ ಸರ್, ಈಗ ಸರ್ಕಾರಿ ಅಧಿಕಾರಿಗಳ ಒಂದು ಲೀಸ್ಟ್ ಇರುತ್ತೆ ನಿಮ್ಮ ಹತ್ರ. ಸೊ ಅವರ ಲೀಸ್ಟಲ್ಲಿ ಅವರ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ ಇಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚಾಗಿ ಅವರು ತಗೊಂಡಿದ್ದರೆ ಅವರನ್ನು ನಾವು ಅರೆಸ್ಟ್ ಮಾಡ್ತೀವಿ ಅಂತ ಏನಾದರೂ ರಿಸ್ಟ್ರಿಕ್ಷನ್? ಅದು ಸುಲಭವಾಗಿ, ಅವ್ರ ಸಂಬಳ ಇಷ್ಟೇ ಇರ್ತದೆ, ಇಷ್ಟೇ ಹೋಗ್ಬೇಕು ಅನ್ನೋದು ಸಹಜ ಅದು. ಓಕೆ, ಈಗ ನೀವು ಹೇಳೋದು ಅದಕ್ಕಿಂತ ಜಾಸ್ತಿ ಹೋದರೆ ಅಂತ ಹೇಳಿ, ಸಹಜವಾಗಿ ಆ ರೀತಿ ಅವರ ಅಕೌಂಟಿಗೆ ಬೇರೆ ದುಡ್ಡನ್ನು ಸುಲಭವಾಗಿ ಹಾಕ್ಸ್ಕೊಳ್ಳೋದಿಲ್ಲ, ಅವರು ಬೇರೆ ಬೇರೆ ದಾರಿ ಹುಡುಕಾಡ್ಕೊಳ್ತಾರೆ. ಬೇರೆ ಲಂಚದನ್ನು ತಗೊಂಡ್ರೆ ಸುಲಭವಾಗಿ ಸಿಕ್ಕಿಬಿಡೋದಿಲ್ಲ. ಆದ್ದರಿಂದ ಅದನ್ನು ಅವರ ಅಕೌಂಟಿಗೆ ಹಾಕಿಸ್ಕೊಂಡ್ರೂ ಕೂಡ ನಮ್ಗೆ ಗೊತ್ತಾಗ್ತದೆ. ಹೌದು, ಅಥವಾ ಬೇರೆ ರೀತಿ ಯಾವುದಾದ್ರೂ ತೊಡಗಿಸ್ಕೊಂಡ್ರೂ ಕೂಡ, ಅದು ಬೇರೆ ಯಾವುದು ಆಸ್ತಿಯಲ್ಲಿ ತೊಡಗಿಸ್ಕೊಳ್ಬೋದು, ಅಥವಾ ಬೇರೆ ಯಾವುದೋ ಒಂದು ಇದರಲ್ಲಿ FD ಇಡ್ಬೋದು, ನೂರಾರು ದಾರಿ ಇದೆ ಇಟ್ಕೊಳ್ಳಿಕ್ಕೆ. ಅದರಿಂದ ಅಂತ ಮಾಹಿತಿಗಳನ್ನೆಲ್ಲ ನಾವು ಸಂಗ್ರಹಿಸಬೇಕಾಗ್ತದೆ. ಸಹಜವಾಗಿ ನೀವು ಹೇಳಿದಾಗೆ ಅವ್ರದ್ದು ಸಂಬಳ ಬರೋದಕ್ಕಿಂತ ಹೆಚ್ಚಿಗೆ ದುಡ್ಡನ್ನು ಅವರು ಯಾವ ಒಂದು ಅಕೌಂಟ್ ಅವರು ಸಂಬಳಕ್ಕೋಸ್ಕರ ಇಟ್ಟಿರ್ತಾರೆ ಆ ಅಕೌಂಟ್ಗೆ ಹಾಕಲಿಕ್ಕೆ ಸಾಧ್ಯತೆ ಭಾಳ ಕಮ್ಮಿ. ಹೌದು, ಹಾಕಿದ್ರು ಕೂಡ ಗೊತ್ತಾಗ್ತದೆ. ಓ ಹಾಗೆ ಸರ್, ಈಗ ಅದೇ ನೀವು ಹೇಳಿದರೆ ಹಾಕಿದರೆ ಗೊತ್ತಾಗ್ತದೆ ಅಂತ. ಹೋ, ಈಗ ಅಣ್ಣ ತಮ್ಮನ ಅಕೌಂಟಿಗೆ ಹಾಕುವಂಥದ್ದು ಅಥವಾ ರಿಲೇಟಿವ್ಸ್ ಅಕೌಂಟಿಗೆ ಹಾಕುವಂಥದ್ದು, ಆವಾಗ ಅಲ್ಲಿ ಅಪರಾಧಿ ಯಾರಾಗ್ತಾನೆ? ನನ್ನ ಕ್ವೆಶ್ಚನ್. ಈಗ ಅಪರಾಧಿ ಅಂದ್ರೆ ಅವನಿಗೆ ಸಹಕರಿಸಿದಂತ ಸಂಬಂಧಿಕರು ಇರ್ಬೋದು, ಬೇರೆನೇ ಇರ್ಬೋದು, ಅವರು ಕೂಡ ಇರ್ಬೋದು. ಖಂಡಿತವಾಗ್ಲು ಗೊತ್ತಿದ್ದು ಸಹಕರಿಸಿದ್ರೆ ಹಾಗೆ ಆಗ್ತದೆ, ಅವ್ರು ಅವರಿಗೂ ಶಿಕ್ಷೆ ಆಗುತ್ತೆ. ಖಂಡಿತವಾಗ್ಲು ಆಗ್ತದೆ, ಸಹಕಾರ ಕೊಡೋದು ಕೂಡ ಅಪರಾಧ. ಓಕೆ, ಒಂದು ಅಪರಾಧಕ್ಕೆ ಸಹಕಾರ ಕೊಡೋದು ಕೂಡ ಅಪರಾಧವೇ. ಓಕೆ, ನಿಮ್ಮ ನಿಮ್ಮ ಕರಪ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಕೂಡ ಇದೆ, ಯಾರು ಸಹಕಾರ ಕೊಡ್ತಾರೆ ಅವ್ರಿಗೆ ಕೊಟ್ಟರೆ ಅವ್ರದ್ದು ಬರ್ತದೆ. ಓಕೆ ಸರ್, ಹಾ ಅದೇ ಸರ್, ಸಹಕಾರ ಕೊಟ್ಟವರಿಗೂ ನೀವು ಇದು ಅನ್ವಯಿಸುತ್ತೆ ಅಂತ ಹೇಳ್ತೀರಾ. ಸೊ ಈಗ ಒಬ್ಬ ಕರಪ್ಷನ್ ಇದನ್ನು ನೀವು ಹಿಡಿತೀರಿ ಅಧಿಕಾರಿಯನ್ನು, ಸೊ ಅವನಿಗೆ ಒಬ್ಬ ಜನಸಾಮಾನ್ಯ ಕೊಟ್ಟಿರ್ತಾನೆ ಲಂಚ, ಜನಸಾಮಾನ್ಯ ಕೊಟ್ಟಿರ್ತಾನೆ, ನೀವು ಆವಾಗ ಹೋಗಿ ಅವನನ್ನು ಹಿಡಿದ್ರಿ ರೆಡ್ ಹ್ಯಾಂಡಲ್ಲಿ,
ಆವಾಗ ಇಬ್ಬರೂ ಹಿಡಿತೀರಾ ಒಬ್ಬರನ್ನ ಹಿಡಿತೀರಾ? ಖಂಡಿತ ಖಂಡಿತ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದು ನೀವು ಹೇಳಿದ್ದು, ಈಗ ಜನಸಾಮಾನ್ಯ ಒಬ್ಬ ಲಂಚ ಕೊಡ್ಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ, ಅವ ದೂರು ಕೊಡದೆ ನೇರವಾಗಿ ಲಂಚ ಕೊಡ್ಲಿಕ್ಕೆ ಹೋದಾಗ ಒಂದು ವೇಳೆ ನಾವು ದಾಳಿ ಮಾಡಿದ್ರೆ, ಆ ಜನಸಾಮಾನ್ಯನು ಅಪರಾಧಿ, ಇವ ಲಂಚ ತಗೊಳ್ಳೋನು ಅಪರಾಧಿ, ಇಬ್ರು ಅಪರಾಧಿ. ಕಾನೂನಿನಲ್ಲಿ ಲಂಚ ಕೊಡೋದು ಅಪರಾಧ, ತಗೊಳ್ಳೋದು ಅಪರಾಧ. ಆದ್ರೆ ಯಾವಾಗ ಲಂಚ ಕೊಡ್ಲಿಕ್ಕೆ ಒಂದು ಮನಸ್ಸಿಲ್ಲದೆ ನೀವು ಅವನ ಮೇಲೆ ಕ್ರಮ ಆಗ್ಬೇಕಂತ ಹೇಳಿ ದೂರು ಕೊಡ್ಲಿಕ್ಕೆ ಹೋಗ್ತಾನ, ದೂರು ಕೊಟ್ಟು ಕೊಟ್ರೆ ಅವನಿಗೆ ಕಾನೂನಿನಲ್ಲಿ ಸೆಕ್ಷನ್ 24 ಪ್ರಕಾರ ಅವನಿಗೆ ರಕ್ಷಣೆ ಇದೆ. ಅವನು ಒಬ್ಬ ಸಾಕ್ಷಿ ಆಗ್ತಾನೆ, ಅವ ಆರೋಪಿ ಆಗೋದಿಲ್ಲ. ಅದೇ ಈ ತರ ಕಂಡು ಬಂದ್ರೆ ನೀವು ಇಬ್ಬರನ್ನು ಅರೆಸ್ಟ್. ಹೌದು, ದೂರು ಕೊಡದೆ ನೇರವಾಗಿ ಲಂಚ ಕೊಡುವವನು ಆರೋಪಿ, ತಗೊಂಡವನು ಆರೋಪಿ. ಓಕೆ, ಇದ್ರ ಬಗ್ಗೆ ವೀಕ್ಷಕರು ಒಂಚೂ ಜಾಗ್ರತೆಯಲ್ಲಿ ಇರ್ಬೇಕು. ಖಂಡಿತ ಖಂಡಿತ, ದೂರು ಕೊಟ್ರೆ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ಓಕೆ, ಅದೇ ಸರ್, ಮತ್ತೆ ಲಂಚ ಕೊಡುವಂತ ದುಡ್ಡು ಕೂಡ ಅದನ್ನು ಕೂಡ ನಾವು ವಾಪಸ್ ಕೊಡ್ತೇವೆ. ನಾವು ಯಾರೊಬ್ಬ ದೂರುದಾರ ಬಂದು ಲಂಚ ಕೊಡ್ತಾನೆ, ಆ ದುಡ್ಡನ್ನು ವಾಪಸ್ ಕೊಡ್ತೇವೆ. ಅವರ ಕೈಯಿಂದ ಯಾವುದೇ ಖರ್ಚು ಆಗುವುದಿಲ್ಲ. ಎಷ್ಟು ದುಡ್ಡು ಕೊಟ್ಟಿರ್ತಾರೆ ಪ್ರತಿಯೊಂದು ರೂಪಾಯಿಯನ್ನು ಕೂಡ ಲೆಕ್ಕ ಹಾಕಿ ವಾಪಸ್ ಕೊಡ್ತೇವೆ. ಹೋ ಹಾಗೆ, ಓಕೆ ಓಕೆ ಓಕೆ. ಸರ್, ಮತ್ತೆ ನಿಮ್ಮ ಈ ಭ್ರಷ್ಟಾಚಾರ ನಿಗ್ರಹ ದಳ ಏನು ಕೆಲಸ ಮಾಡ್ತಿದೆ, ಇದು ಎಸ್ಟಾಬ್ಲಿಷ್ ಆಗಿದ್ದು 2016 ಮಾರ್ಚ್ ನಂತರ, ಮಾರ್ಚ್ನಲ್ಲಿ. ಸೊ ನೀವು ಅಧಿಕಾರಕ್ಕೆ ಬಂದು ಇದುವರೆಗೂ ಎಷ್ಟು ದಿನಗಳಾಯಿತು? ಈ ವರ್ಷ ಮಾರ್ಚ್ ಅಲ್ಲಿ ಬಂದಿದೆ, ಈ ವರ್ಷ ಮಾರ್ಚ್ ಅಲ್ಲಿ. ಸೊ ಈ ಉಡುಪಿ ಜಿಲ್ಲೆಯಲ್ಲಿ ನಿಮಗೆ ಇಷ್ಟುವರೆಗೆ ಸಿಕ್ಕಂತದ್ದು ಎಷ್ಟು ಕೇಸ್ಗಳು ಬರೋಬ್ಬರಿ? ನಮಗೆ ಈ ವರ್ಷ ಸಿಕ್ಕಿರೋದು 5 ಕೇಸು ಒಟ್ಟು. 5 ಕೇಸು ನಮ್ಮಲ್ಲಿ. ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ದೂರು ಕೊಡ್ಲಿಕ್ಕೆ ಬರುವವರ ಸಂಖ್ಯೆ ಕಮ್ಮಿ ಇದೆ. ಜನರಿಗೆ ಈ ಭ್ರಷ್ಟಾಚಾರದ ವಿರುದ್ಧ ದೂರು ಕೊಡುವವರ ಸಂಖ್ಯೆ ಬಹಳ ಕಮ್ಮಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಹೌದು, ಅಂದ್ರೆ ಇಲ್ಲಿ ಭ್ರಷ್ಟಾಚಾರ ಕಮ್ಮಿ ಇದೆ ಅಂತಲ್ಲ, ಹೌದು, ಜನರು ಅದನ್ನು ತಡೆಗಟ್ಟಲಿಕ್ಕೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿಲ್ಲ ಅಂತ ಹೇಳ್ಬೋದು. ಅಥವಾ ಅವರಿಗೆ ಮಾಹಿತಿಯ ಕೊರತೆ ಇದೆಯೋ, ಈಗ ಅದನ್ನು ಕೂಡ ಒಂದು ಹೆಚ್ಚಿಗೆ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ನಾವು ಆದಷ್ಟು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಬಹುಶಃ ನಿಮಗೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ಅನುಕೂಲ ಆಗ್ಬೋದು, ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಮೂಡಿ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹೌದು ಸರ್, ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ಸೊ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಹುಶಃ ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ಅಥವಾ ಜನಸಾಮಾನ್ಯರ ದಿನನಿತ್ಯದ ಬದುಕಿಗೆ ಈ ಭ್ರಷ್ಟಾಚಾರ ಅನ್ನೋದು ಬಹಳ ದೊಡ್ಡ ಒಂದು ಮಾರಕವಾದಂಥ ಒಂದು ಸಂಗತಿ. ಹೌದು, ಭ್ರಷ್ಟಾಚಾರವನ್ನು ನಾವು ಎಲ್ಲಿಯವರೆಗೆ ತಡೆಗಟ್ಟುವುದಿಲ್ಲ ಅಥವಾ ನಿರ್ಮೂಲನೆ ಮಾಡುವುದಿಲ್ಲ, ನಾವು ನಮ್ಮ ದೇಶ ಅಂತ ಹೇಳಿದ್ರೆ ನಾವೇ ಪ್ರತಿಯೊಬ್ಬರು ಕೂಡ ನಾವು ಆರ್ಥಿಕವಾಗಿ, ಮಾನಸಿಕವಾಗಿ ಅಥವಾ ದೈಹಿಕವಾಗಿ, ಸಾಮಾಜಿಕವಾಗಿ ಕೂಡ ನಾವು ತೊಂದರೆಯನ್ನು ಅನುಭವಿಸ್ತಾ ಇರಬೇಕಾಗ್ತದೆ. ಒಂದು ವೇಳೆ ಭ್ರಷ್ಟಾಚಾರ ನಿರ್ಮೂಲನೆ ಆದರೆ ನಮಗೆ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗ್ತದೆ. ಇವತ್ತಿನ ಎಲ್ಲ ಬಹಳ ತುಟ್ಟಿ ಆದಂಥ ಯುಗದಲ್ಲಿದ್ದೇವೆ, ಪ್ರತಿಯೊಂದು ಕೂಡ ಬಹಳ ಕಾಸ್ಟ್ಲಿ ಆಗಿದೆ. ಬಹುಶಃ ಇದನ್ನೆಲ್ಲ ನಾವು ತಡೆಗಟ್ಟಬೇಕಾದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಲೇಬೇಕು. ನಾವು ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ, ಸಾರ್ವಜನಿಕರು ಎಲ್ಲರೂ ನಾವು ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನು ತಡೆಗಟ್ಟಬಹುದು ಅಂತ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ದಿನಕರ್ ಶೆಟ್ಟಿ ಅವರು ನಮ್ಮೊಂದಿಗೆ ಭ್ರಷ್ಟಾಚಾರ ನಿರ್ಮೂಲನೆ ಹೇಗೆ ಎನ್ನುವ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ರು, ಅನೇಕ ವಿಷಯಗಳನ್ನು ನಿಮ್ಮೊಂದಿಗಿಟ್ರು. ಸೊ ಈ ವಿಷಯ ನಿಮಗೆ ಎಲ್ಲೋ ಒಂದು ಕಡೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಸರ್, ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ನಿಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು. ನೋಡಿದಲ್ಲ ವೀಕ್ಷಕರೇ, ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ನಿಮಗೆ ಎಲ್ಲ ಪ್ರೊಟೆಕ್ಷನ್ಗಳು ನೀಡ್ತಾರೆ. ಎಲ್ಲಿ ಭ್ರಷ್ಟಾಚಾರ ಕಂಡು ಬರುತ್ತೆ ಅಲ್ಲಿ ನೀವು ವರದಿಯನ್ನು ಮಾಡ್ಬೋದು, ನಿಮಗೆ ಯಾವುದೇ ಹೆದರಿಕೆ ಬೇಡ. ಇನ್ನೆಲ್ಲಾದರೂ ಭ್ರಷ್ಟಾಚಾರ ಕಂಡು ಬಂದರೆ ದಯವಿಟ್ಟು ಅವರ ವೆಬ್ಸೈಟ್ ಇರ್ಬೋದು, ಅವರ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ ಹೇಳ್ಬೋದು. ನಿಮ್ಮ ಒಂದು ಇನ್ಫಾರ್ಮೇಷನ್ನ ಗುಪ್ತವಾಗಿಡ್ತಾರೆ, ನಿಮಗೆ ಯಾವುದೇ ಥರವಾದ ಬೆದರಿಕೆಗಳಿರ್ಬೋದು ಅಥವಾ ಕೊಲೆ ಬೆದರಿಕೆಗಳು ಏನೂ ಬರುವುದಿಲ್ಲ. ಸೊ ಇನ್ನೂ ಒಂಚೂರು ಅರಿವು ಮೂಡಲಿ ನಮ್ಮಲ್ಲಿ, ಭ್ರಷ್ಟಾಚಾರ ನಿರ್ಮೂಲನೆಗೋಸ್ಕರ ನಾವೆಲ್ಲರೂ ಹೋರಾಡೋಣ ಅನ್ನುತ್ತಾ ಮತ್ತೆ ನಿಮ್ಮ ಮುಂದೆ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.